यम प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रा इति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्यानुभावमखिलश्रुतिसारमेकम् अध्यात्मदीपमतितितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन्न जर जर इतर्जन्म मृत्यामयानां गोविन्दे देहि भक्तिं भवति च भगवन् ऊर्जितां निर्निमित्तां निर्व्याजां निश्चलां सद्गुणगणबृहतीं शाश्वतीमाशुदेवा हरिः ॐ। ನಾವು ನಿನ್ನೆ ಹಂಸನಾಮಕ ಪರಮಾತ್ಮ ಏನು ಹೇಳಿದ್ದ, ಮನಸ್ಸನ್ನು ಮನಸ್ಸಿನಿಂದಲೇ ಹೊಡೆಯೋದು ಹೇಗೆ ಅನ್ನೋದನ್ನು ಸ್ವಲ್ಪ ನೋಡಿದ್ದೆವು. ಮನಸ್ಸನ್ನು ತಟಸ್ಥವಾಗಿ ನೋಡಿಕೊಳ್ಳುವ ಶಕ್ತಿ ಮನಸ್ಸಿಗೆ ಸಹಜವಾಗಿಯೇ ಇದೆ. ನನ್ನ ಮನಸ್ಸು ಈಗ ಸತ್ವಗುಣದಿಂದ ಆಕ್ರಾಂತವಾಗಿದೆ, ನನ್ನ ಮನಸ್ಸು ಈಗ ತಮೋಗುಣದಿಂದ ಆಕ್ರಾಂತವಾಗಿದೆ ಅನ್ನೋದನ್ನು ನೋಡಿಕೊಳ್ಳುವಂತಹ ಶಕ್ತಿ ಬರಬೇಕು ಅಂತ ದೇವರನ್ನು ಪ್ರಾರ್ಥನೆ ಮಾಡಬೇಕು, ಸದಾಶಿವನ ಉಪಾಸನೆ ಮಾಡಬೇಕು. ಅವಾಗೇನಾಗತ್ತೆ, ನನಗೆ ಸಿಟ್ಟು ಬರ್ತಾ ಇರುತ್ತೆ, ನನಗೆ ಸಿಟ್ಟು ಬರ್ತಾ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ನನ್ನ ಮನಸ್ಸು ಈ ಕಾಮದಿಂದ ಆಕ್ರಾಂತವಾಗಿದೆ ಅಂತ ಮನಸ್ಸಿನ ಇನ್ನೊಂದು ಮೂಲೆಯಲ್ಲಿ ಅನ್ನಿಸ್ತಾ ಇರುತ್ತೆ. ಆ ಮನಸ್ಸಿನ ಭೇದ ಇದೆಯಲ್ಲ, ಅದು ಯಶಸ್ಸಿನ ದಾರಿ. ಅದನ್ನು ಹಂಸನಾಮಕ ಪರಮಾತ್ಮ ಸನಕಾದಿಗಳಿಗೆ ಹೇಳಿದ್ದು. ಗುಣೇಶು ಆವಿಷತೆ ಚೇತಃ, ಚೇತ ಆವಿಷತೆ ಗುಣಾನ್. ಮೋಕ್ಷ ಅಂದ್ರೇನು? ಅಯಥಾರ್ಥ ಜ್ಞಾನದಿಂದ ಮೋಕ್ಷ. ಬಿಡುಗಡೆ ಅಂದರೆ ಅಯಥಾರ್ಥ ಜ್ಞಾನದಿಂದ ಬಿಡುಗಡೆ. ಬಿಡುಗಡೆ ಅಂದರೆ ದುಃಖದಿಂದ ಬಿಡುಗಡೆ. ಬಿಡುಗಡೆ ಅಂದರೆ ದ್ವಂದ್ವಗಳಿಂದ ಬಿಡುಗಡೆ. ಬಿಡುಗಡೆ ಅಂದರೆ ಈ ಪ್ರಾಪಂಚಿಕ ಜ್ಞಾನ ಬಂಧಕ ಮೊದಲಾದವುಗಳಿಂದ ಬಿಡುಗಡೆ, ಬಂಧಕವಾದ ತಿಳುವಳಿಕೆಯಿಂದ ಬಿಡುಗಡೆ. ಆ ಬಿಡುಗಡೆಗೆ ಈ ನಾವು ಈ ತರಹ ಪ್ರಯತ್ನ ಪಡಬೇಕು. ಮನಸ್ಸು ಎರಡಾಗಬೇಕು, ಮನಸ್ಸನ್ನು ಮನಸ್ಸೇ ನೋಡುವಂತೆ ಆಗಬೇಕು. ಶಾಸ್ತ್ರವೆಂಬ ಕನ್ನಡಿಯಲ್ಲಿ ಮನಸ್ಸು ತನ್ನನ್ನೇ ತಾನು ನೋಡಿಕೊಳ್ಳಬೇಕು. ನಾವು ಕನ್ನಡಿಯಲ್ಲಿ ನೋಡಿಕೊಂಡಾಗ, ಓ ನನ್ನ ಎಡ ಹುಬ್ಬಿನ ಮೇಲೆ ಈ ತರಹ ಇದೆ, ಬಲ ಹುಬ್ಬಿನ ಮೇಲೆ ಹೀಗಿದೆ, ನನ್ನ ಮೂಗಿನ ಮೇಲೆ ಈ ಕೊಳೆ ಕೂತಿದೆ ಅಂತ ಅನ್ನಿಸುವ ಹಾಗೆ ಅಲ್ಲಿಯೂ ಕೂಡ ಅನ್ನಿಸುವಂತೆ ಆಗಬೇಕು. ಇದು ಆತ್ಮಪ್ರಜ್ಞೆಯ ಒಂದು ಉದ್ದೀಪನ. ಆತ್ಮಪ್ರಜ್ಞೆ ಮನಸ್ಸನ್ನು ನೋಡುವಂತಹ ರೀತಿಯನ್ನು ಕಲಿಯುವ ಬಗೆ. ಅದಕ್ಕಾಗಿ ಶಾಸ್ತ್ರದ ಚಿಂತನೆ ಮತ್ತು ದೈನಂದಿನ ಬಾಳಿನಲ್ಲಿ ನಮ್ಮ ಮನಸ್ಸಿನ ಏರಿಳಿತಗಳನ್ನು ನಾವೇ ನೋಡಿಕೊಳ್ಳೋದು. ಆರಂಭದಲ್ಲಿ ರಾತ್ರಿ ಮಲಗುವಾಗ ನಾನು ಬೆಳಗ್ಗಿನಿಂದ ಏನೇನು ಮಾಡಿದೆ ಅಂತ ನೋಡಿಕೊಳ್ಳೋದು, ಇವುಗಳೆಲ್ಲ ಇರೋದು. ಆಮೇಲೆ ಮನಸ್ಸಿಗೆ ಅಭ್ಯಾಸ ಆಗಿ
ಆ ಕ್ರಿಯಾ ಸಮಕಾಲದಲ್ಲಿ ಅಂದರೆ ಕೋಪ ಬರ್ತಾ ಇರ್ಬೇಕಾದ್ರೆ ನನಗೆ ಕೋಪ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಆಮೇಲೆ ನಮ್ಮನ್ನು ನಾವು ನೋಡಿಕೊಂಡು ನಗಲಿಕ್ಕೆ ಶುರು ಮಾಡ್ತೇವೆ. ಬೇರೆಯವರು ನಮ್ಮನ್ನು ಗೇಲಿ ಮಾಡೋದಿರಲಿ, ಒಳಗಡೆಯಿಂದ ನಮ್ಮನ್ನು ನಾವೇ ಗೇಲಿ ಮಾಡ್ಕೋತೇವೆ. ಆ ಒಂದು ಹಂತ ಬರ್ತಾ ಹೋಗುತ್ತೆ. ಸನಕಾದಿಗಳಿಗೆ ಆ ಉಪದೇಶ ಯಾವ ರೀತಿ ಪರಿಣಾಮ ಆಗಿದ್ದು ಅಂತ ನಾವು ನೋಡಿದ್ದೇವೆ. ನಮ್ಮ ಮೇಲೆ ಆ ಮಟ್ಟಕ್ಕಾಗದೆ ಹೋದರೂ ಕೂಡ ಒಂದು ಮಟ್ಟಕ್ಕೆ ಅದಾಗುತ್ತೆ. ಅದರಿಂದಾಗಿ ಉದ್ಧವ ಮೊದಲಾದವರು ಕೂಡ ತಮ್ಮ ಕಣ್ಮುಂದೆ ನಡೆಯುವ ತಮ್ಮದೇ ಪೀಳಿಗೆಯ ನಾಶವನ್ನು ಅತ್ಯಂತ ದುಃಖದಿಂದ ನೋಡದೇ ಇರೋ ಹಾಗಾಯಿತು. ವಸ್ತುತಃ 27 ವರ್ಷದ ಹಿಂದಿನ ಉದ್ಧವನನ್ನು ನೋಡಿದರೆ ಯಾವ ಪರಿ ದುಃಖ ಅಂತ ಹೇಳಿ 3ನೇ ಸ್ಕಂಧದಲ್ಲಿ ಗೊತ್ತಾಗತ್ತೆ. ಕಿನ್ನು ನಕ್ಕುಶಲಂ ಬ್ರೂಯಾಹ ಗತಶ್ರೀಷು ಯದುಶ್ವಹಂ ಅಂತ ಹೇಳ್ತಾನೆ. ಕಿನ್ನು ನಕ್ಕುಶಲಂ ಬ್ರೂಯಾಹ, ವಿದುರ ನನ್ನನ್ನು ಕೇಳ್ತಾ ಇರೋದು ಯಾದವರು ಕುಶಲವೇ ಅಂತ. ಇಂಗಿತಜ್ಞಾಃ ಪುರಪ್ರೌಢಾಃ ಆತ್ಮಾರಾಮಾಶ್ಚ ಸಾತ್ವತಾಃ. ಇಂಗಿತಜ್ಞರು, ನಾವು ಮುಖದ ಭಾವನೆಯಿಂದ ಬೇರೊಬ್ಬರ ಮನಸ್ಸಿನಲ್ಲಿ ಇರುವುದನ್ನು ತಿಳಿಯುತ್ತೇವೆ. ರಾಜಕೀಯದಲ್ಲಿ ಅತ್ಯಂತ ನುರಿತವರು, ಕೃಷ್ಣನ ಸಂಕಲ್ಪ ನಮಗೆ ವಿರುದ್ಧವಾಗಿದ್ದರೆ ಅದನ್ನು ತಿರುಗಿಸಿಬಿಡ್ತೇವೆ ಅನ್ನುವ ಭ್ರಮೆ ಇರುವವರು, ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಹರಿಂ ಮೀನಾಹೈ ಓಡುಪಂ, ನೀರಿನಲ್ಲಿ ಬಿದ್ದ ಚಂದ್ರನ ಬಿಂಬವನ್ನು ಮೀನುಗಳು ಕಚ್ಚುತ್ತಾ ಇರ್ತವೆ, ಅವುಗಳಿಗೆ ನೀರು ಕಚ್ಚುತ್ತಾ ಇರೋದು ಗೊತ್ತಿರಲ್ಲ. ಚಂದ್ರನನ್ನು ಕಚ್ಚುತ್ತಾ ಇದ್ದೇವೆ ಅಂತ ಅವುಗಳಿಗನ್ನಿಸುತ್ತೆ. ಆ ರೀತಿ ಯಾದವರು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸೋತಿದ್ದಾರೆ ಅಂತ ಉತ್ಕಟವಾದ ದುಃಖದಲ್ಲಿ ಇರ್ತಾನೆ. 27 ವರ್ಷದ ನಂತರ ಅವನ ವರ್ತನೆ ಶಾಂತವಾಗಿ ಇರುತ್ತೆ. ದೇವರು ಈ ಭೂಮಿಯನ್ನು ಇನ್ನೇನು ಬಿಡ್ತಾನೆ? ದೇವರು ಭೂಮಿ ಬಿಡೋದು ಅಂದರೆ ಅವನು ಸರ್ವವ್ಯಾಪ್ತ. ದೇವರು ಭೂಮಿ ಬಿಡೋದು ಅಂದರೆ ಏನು? ಭೂಮಿಯ ಜನರಿಗೆ ದೇವರು ಕಾಣೋಲ್ಲ ಅಂತ. ಅದಕ್ಕಿಂತ ಮುಂಚೆ ನಾನು ನನ್ನ ಕರ್ತವ್ಯವನ್ನು ಮಾಡಲೋಸುಗ ಕೃಷ್ಣನ ಬಳಿ ಪೂರ್ಣವಾಗಿ ಎಲ್ಲವನ್ನು ತಿಳ್ಕೊಳ್ಬೇಕು ಅಂತ ಅಂದುಕೋತಾನೆ. ಈ ಬದಲಾವಣೆ ಹೇಗೆ ಬಂತು? ಇದರಿಂದಲೇ ಬಂತು. ಮನಸ್ಸಿನ ಏರಿಳಿತಗಳನ್ನು ತಟಸ್ಥವಾಗಿ ನೋಡಿಕೊಳ್ಳುವಂತಹ ಸಾಮರ್ಥ್ಯ, ಅದು ದುಃಖವನ್ನು ಕಡಿಮೆ ಮಾಡುತ್ತೆ. ಆಮೇಲೆ ಪ್ರಾಪಂಚಿಕ ಆನಂದಗಳು ತೀವ್ರವಾದ ಆನಂದವನ್ನೇ ಕೊಡೋಲ್ಲ, ಅಲ್ಲಿಗೆ ಅವನು ತಟಸ್ಥನಾಗಿ ಹೋಗ್ತಾನೆ. ಆ ಹಂತಕ್ಕೆ ತಲುಪಬೇಕು ಅಂತ ಹೇಳಿ ನಮ್ಮೆಲ್ಲರ ಪ್ರಯತ್ನ. ದೇವರು ಈ ಪ್ರಯತ್ನವನ್ನು ಆಗಗೊಡಬೇಕು ಅಷ್ಟೇ. ಪ್ರಾಪಂಚಿಕ ದ್ವೇಷದಿಂದ ಮನಸ್ಸು ತೀವ್ರವಾಗಿ ವಿಚಲಿತವಾಗದೇ ಇರೋದು, ಇವುಗಳನ್ನೆಲ್ಲ ಶಾಸ್ತ್ರಾಧ್ಯಯನ ಮಾಡುವ ಮೂಲಕ ಸಾಧಿಸಿಕೊಳ್ಳಬೇಕು. ಅಧ್ಯಯನ ಮಾಡ್ತಾ ಇದ್ದೇವಷ್ಟೇ. ನೋಡೋಣ ದೇವರು ಯಾವ ರೀತಿ ನಮಗೆ ಆ ಅನುಗ್ರಹ ಮಾಡ್ತಾನೆ ಅಂತ ನೋಡೋಣ. ಇದು 13ನೆಯ ಅಧ್ಯಾಯದ ಸಾರ. ಇನ್ನು 14ನೆಯ ಅಧ್ಯಾಯದಲ್ಲಿ ಉದ್ಧವ ಕೇಳ್ತಾನೆ, ಬಹಳ ಜನ ಋಷಿಗಳಿದ್ದಾರೆ, ಬಹಳ ವಿಚಾರಗಳನ್ನು ಹೇಳುತ್ತಾರೆ, ಎಲ್ಲ ವಿಚಾರಗಳು ಒಳ್ಳೆಯದೋ ಅಥವಾ ಯಾವುದೋ ಒಂದರ ನಿರ್ಣಯವನ್ನು ಮಾತ್ರ ನಾವು ಮಾಡಬೇಕೋ? ಅದಕ್ಕೆ ಉದಾಹರಣೆಯಾಗಿ ನಾನು ಹಲವಾರು ಧರ್ಮಶಾಸ್ತ್ರದ ಒಂದು ಸಂಗತಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೆ. ಧರ್ಮಶಾಸ್ತ್ರದಲ್ಲಿ ಕಾಲದ ಬದಲಾವಣೆ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೆ ಅಂತ, ಎಷ್ಟು ಸ್ಫುಟವಾಗಿ ಕಾಣುತ್ತೆ. ಈ ಮೊದಲು ಹೀಗಿತ್ತು, ಇವಾಗ ಹೀಗೆ ಇದೆ ಅಂತ ಧರ್ಮಶಾಸ್ತ್ರಕಾರರು
ಪುಂಖಾನುಪುಂಖವಾಗಿ ಕೋಟ್ ಮಾಡ್ತಾರೆ. ಬಹಳ ನೋಡಿ, ಒಂದು ಕಾಲದಲ್ಲಿ ಧರ್ಮಶಾಸ್ತ್ರದ ಅಪ್ಲಿಕೇಶನ್ ಯಾವ ರೀತಿ ಇತ್ತು ಅಂತ ಒಂದು ಸುಮ್ಮನೆ ಎಷ್ಟು ಭೀಕರವಾದ ಸಂಗತಿ ಅಂತ ಹೇಳ್ತೇನೆ. ಒಬ್ಬಳು ಗರ್ಭಿಣಿ ಸತ್ತು ಹೋಗ್ತಾಳೆ ಅಂತ ಇಟ್ಕೊಳ್ಳೋಣ. ಆವಾಗ ಅವಳು ಶಲ್ಯಾಘಾತಕ್ಕೆ ಸಿಕ್ಕಿ ಸತ್ತಿದ್ರೆ, ಅಂದರೆ ಆಪರೇಷನ್ ಮಾಡಬೇಕಾದ್ರೆ ವಿಫಲರಾಗಿರ್ತಾರೆ ಡಾಕ್ಟ್ರು, ಸತ್ತು ಹೋಗ್ತಾರೆ. ಮಗು ಸತ್ತಿರುತ್ತೆ, ತಾಯಿನೂ ಸತ್ತಿರ್ತಾಳೆ. ಆವಾಗಲೂ ಕೂಡ ಆ ಮಗುವನ್ನು ತಾಯಿಯ ಎದೆ ಹತ್ತಿರ ತೆಗೆದುಕೊಂಡು ಹೋಗಿ ಅಸ್ತೇ ಸ್ತನ ಶಶಯ ಅನ್ನುವ ಮಂತ್ರವನ್ನು ಹೇಳಿ ಸಂಸ್ಕಾರವನ್ನು ಮಾಡಿ ಆಮೇಲೆ ಹೂಳಬೇಕು ಅಂತ ಇದೆ. ಇದು ಯಾವಾಗ ಇದು ಅರ್ಥಪೂರ್ಣ? ಇದು ಅರ್ಥಪೂರ್ಣ ಅಲ್ವೇ ಅಲ್ಲ, ಯಾಕೆಂದರೆ ಅಲ್ಲಿ ಜೀವವೇ ಇಲ್ಲ. ಆ ತರಹದ ಮಾತನ್ನು ಧರ್ಮಶಾಸ್ತ್ರಕಾರರು ಆಡ್ತಾರೆ. ಧರ್ಮಶಾಸ್ತ್ರ ಅಂದರೆ ಹೇಗೆ ಕಲ್ಪನೆ ಇದೆಯೋ ಗೊತ್ತಿಲ್ಲ ನಿಮಗೆ, ಅದನ್ನು ಒಂದು ಸ್ವಲ್ಪ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಧರ್ಮಶಾಸ್ತ್ರಕಾರರು ಅಂತ ಹೇಳಿದ್ರೆ ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ತಾ ಹೋಗೋವಲ್ಲ. ತಮಗಿಂತ ಹಿಂದಿನ ಅನೇಕ ಧರ್ಮಶಾಸ್ತ್ರಗಳನ್ನು ಅವರು ಕೋಟ್ ಮಾಡ್ತಾರೆ. ಈ ತರಹದ ಒಂದು ಪ್ರಸಂಗ ಬಂದಾಗ ಶಾತಾತಪರು ಈ ರೀತಿ ಹೇಳ್ತಾರೆ, ಆಪಸ್ತಂಭರು ಈ ರೀತಿ ಹೇಳ್ತಾರೆ, ಆಶ್ವಲಾಯನರು ಹೀಗೆ ಹೇಳ್ತಾರೆ ಅಂತ ಹೇಳಿ ಬೇರೆ 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 ಧರ್ಮಶಾಸ್ತ್ರಕಾರರ ಉಲ್ಲೇಖಗಳನ್ನು ಮಾಡ್ತಾರೆ. ಇದಮಿತ್ತಂ ಹೀಗೆ ಮಾಡಿ ಅಂತ ಅವರು ಹೇಳೋಲ್ಲ. ಇದು ನೆನಪಲ್ಲಿರಬೇಕು ನಿಮಗೆ. ನಾವೇನು ಅಂದ್ಕೊಂಡಿದ್ದೇವೆ ಅಂತಂದರೆ ಧರ್ಮಶಾಸ್ತ್ರಕಾರ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ತಾರೆ ಅಂತ ಅಂದ್ಕೊಂಬಿಟ್ಟಿದ್ದೀವಿ. ಶುದ್ಧ ತಪ್ಪು. ಚತುರ್ವರ್ಗ ಚಿಂತಾಮಣಿ ಇದೆ, ಆಮೇಲೆ ಇದು ನಿರ್ಣಯ ಸಿಂಧು, ಧರ್ಮ ಸಿಂಧು, ವಿವಾದ ರತ್ನಾಕರ, ಎಷ್ಟು ಧರ್ಮಗ್ರಂಥಗಳಿದೆ. ಆ ಎಲ್ಲ ಧರ್ಮಗ್ರಂಥಗಳು ಕೂಡ ಇದೇ ರೀತಿಯಾಗಿ ಕೆಲಸವನ್ನು ಮಾಡುತ್ತವೆ. ಇದೇ ರೀತಿ ಮಾಡ್ತವೆ. ಯಾವುದೂ ಕೂಡ ಇದಮಿತ್ತಂ ಅಂತ ಹೇಳೋದಿಲ್ಲ. ಕೆಲವರು ಹೀಗೆ ಹೇಳ್ತಾರೆ, ಕೆಲವರು ಹೀಗೆ ಹೇಳ್ತಾರೆ, ಕೆಲವರು ಹೀಗೆ ಹೇಳ್ತಾರೆ. ಮೊನ್ನೆ ಒಂದು ದೊಡ್ಡ ವಿವಾದ ಆಗಿತ್ತು. ಶಾಸ್ತ್ರದ ಶ್ರಾದ್ದದ ವಿಚಾರದಲ್ಲಿ ಹೀಗೆ ಮಾಡಬೇಕಾ ಹಾಗೆ ಮಾಡಬೇಕಾ ಅಂತ ಅದ್ರ ವಿಚಾರ ಹೇಳ್ತೇನೆ. ಇವಾಗ ತಂದೆ ಇರ್ತಾರೆ, ತಾಯಿ ಇರೋದಿಲ್ಲ. ಆವಾಗ ಅವಿಧವಾ ನವಮಿ ದಿವಸ ಶ್ರಾದ್ದವನ್ನು ಮಾಡಬೇಕು. ಅವಿಧವಾ ನವಮಿ ದಿವಸ ಶ್ರಾದ್ದ ಮಾಡಬೇಕೇ ಮಾಡಬಾರದೆ ಅಂತ. ಅದಕ್ಕೆ ಏನುತ್ತರ ಕೊಡ್ತಾರೆ? ಏನುತ್ತರನೂ ಕೊಡೋಲ್ಲ. ಕೆಲವರು ಮಾಡಬಾರದು ಅಂತಾರೆ, ಕೆಲವರು ಮಾಡಬೇಕು ಅಂತಾರೆ. ಇದು ಉತ್ತರ. ಅಂದರೆ ನಮಗೆ ಯಾವುದು ಈ ತರಹದರಲ್ಲಿ ಮಾನದಂಡವೋ ಅದನ್ನು ಮಾಡಿದ್ರೆ ಆಯಿತು, ನಮಗೆ ಯಾವುದು ಹಿತವೋ ಸಂಗತವೋ ಮಾಡಿದ್ರೆ ಆಯಿತು. ಈ ರೀತಿ ಧರ್ಮಶಾಸ್ತ್ರಗಳು ಅಂತ ಹೇಳಿದರೆ ಅವರು ತಟಸ್ಥವಾಗಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ, ಇದಮಿತ್ತಮ್ ಅಂತ ನಿರ್ಣಯ ಕೊಡೋಲ್ಲ. ಯಾಕೆಂದರೆ ದೇಶ ಕಾಲಗಳಿಗೆ ಸಂಬಂಧಪಟ್ಟ ಹಾಗೆ ಇದು ಆಪ್ಷನಲ್. ಈ ರೀತಿ ಮೋಕ್ಷದ ವಿಚಾರವೂ ಆಪ್ಷನಲ್ಲ. ಈ ದಾರಿಯಿಂದಲೂ ಪಡೆಯಬಹುದು, ಈ ದಾರಿಯಿಂದಲೂ ಪಡೆಯಬಹುದು, ಹಾಗೂ ಪಡೆಯಬಹುದು ಅಂತ ಹೇಳಿ ಆಪ್ಷನಲ್ಲ. ಅಥವಾ ಇದನ್ನು ಮಾಡಬೇಕು, ಇದನ್ನು ಮಾಡದೆ ಹೋದರೂ ನಡೆಯುತ್ತೆ ಈಗ, ಅಥವಾ ಒಂದು ಮಾತ್ರ ಮುಖ್ಯ ಅಂತನಾ? ಈ ಮೂರು ಪ್ರಶ್ನೆಗಳನ್ನು ಉದ್ಧವ ಕೇಳ್ತಾನೆ. 14ನೆಯ ಅಧ್ಯಾಯ ಶುರು ಆಗೋದು ಹಾಗೆ. ಧರ್ಮಶಾಸ್ತ್ರ ಅಂತ ಹೇಳಿದ್ರೆ ಹೇಳ್ತಾರೆ ಮೀಮಾಂಸಾ ಓದಿದವ್ರಿಗೆ ಮಾತ್ರ ಧರ್ಮಶಾಸ್ತ್ರ ಅರ್ಥ ಆಗಬೇಕು ಆಗತ್ತೆ ಅಂತ, ಹಾಗೇನಿಲ್ಲ. ಕಾಮನ್ ಸೆನ್ಸ್ ಇದ್ದರೆ ಸಾಕು. ಯಾಕೆಂದರೆ ಮೀಮಾಂಸಾಗೂ ಧರ್ಮಶಾಸ್ತ್ರಕ್ಕೂ ಯಾವ ರೀತಿಯ ಸಂಬಂಧ ಇಲ್ಲ. ಯಾಕೆಂದರೆ ಸ್ವಯಂ ಮೀಮಾಂಸಕರಿಗೇನೆ ಯಥಾರ್ಥ ಜ್ಞಾನ ಇಲ್ಲ. ಆದ್ದರಿಂದಾಗಿ ಮೀಮಾಂಸಾ ಅನ್ನೋದೇನಿದೆ
ಅದು ಕಾಮನ್ ಸೆನ್ಸಿನ ಮೇಲೆ ನಾವೇ ಮಾಡ್ಕೊಳ್ಬೇಕಾದದ್ದು. ಇದು ದೇಶಕ್ಕೆ ಅನುಗುಣವಾಗಿ ಕಾಲಕ್ಕೆ ಅನುಗುಣವಾಗಿ ನಾವು ಮುಂದುವರಿಬೇಕಾಗತ್ತೆ. ಒಂದು ಋಷಿ ಒಂದನ್ನು ಹೇಳಿದ್ದಾನೆ ಅಥವಾ ಧರ್ಮಶಾಸ್ತ್ರಕಾರರು ಒಂದು ಕಾನೂನನ್ನು ಮಾಡಿದ್ದಾರೆ ಅಂದರೆ ಅದನ್ನು ಯಾವ ಹಂತದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು, ಯಾವ ಹಂತದಲ್ಲಿ ಅಳವಡಿಸಿಕೊಳ್ಳಬಾರದು, ಆಗಿನ ಪರಿಸರ ಏನು, ಈಗಿನ ಪರಿಸರ ಏನು, ಇವೆಲ್ಲವನ್ನೂ ಯೋಚನೆ ಮಾಡಬೇಕು. ಬಹಳ ನಿಮಗೆ ಧರ್ಮಶಾಸ್ತ್ರವನ್ನು ನೋಡ್ತಾ ಹೋದರೆ ಬಹಳ ಶಾಕಿಂಗ್ ಸಿಗತ್ತೆ. ನಾವು ಇವತ್ತೇನು ಯೋಚನೆ ಮಾಡ್ತಾ ಇದ್ದೀವಲ್ಲ ಅದಕ್ಕಿಂತ ಭಿನ್ನವಾಗಿ ಅವರು ಯೋಚನೆ ಮಾಡಿದ್ರು. ಯಾಕೆ ಹೇಳಿದೆ ಅಂತಂದರೆ ಧರ್ಮಶಾಸ್ತ್ರದ ವಿಚಾರ ಬಂದಾಗ ನಾವು ಆಪ್ಷನಲ್ ಆಗಿ ಇರ್ತೇವೆ. ಈ ದೇಶ ಮತ್ತು ಈ ಕಾಲಕ್ಕೆ ಇದು ಸಂಗತವಾಗಿದೆ, ನಾವು ಇದನ್ನು ಮಾಡಬೇಕು. ಹಾಗೆ ವೇದಾಂತ ಶಾಸ್ತ್ರವೂ ಕೂಡ ವೇದಾಂತ ಶಾಸ್ತ್ರಗಳು ಹೇಳಿದ, ಬೇರೆ ಬೇರೆ ಋಷಿಗಳು ಹೇಳಿದ ಮಾರ್ಗ ಇದು. ಈ ಹೀಗೆ ಆಪ್ಷನ್ ಅಲ್ಲ, ಇದನ್ನು ಮಾಡಿ ಅದನ್ನು ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ ತೊಂದರೆ ಇಲ್ಲ ಅಂತಾನ, ಅಥವಾ ಇದು ಇಂಪಾರ್ಟೆಂಟ್ ಇದನ್ನು ಮಾಡಬೇಕು ಅಂತಾನ, ಅಥವಾ ಇವೆಲ್ಲವನ್ನು ಮೀರಿ ಒಂದು ಮಾತ್ರ ಮುಖ್ಯ ಉಳಿದದ್ದು ಯಾವುದು ಅಲ್ಲ ಅಂತಾನ. ನಾನು ಯಾವ ರೀತಿ ತೆಗೆದುಕೊಳ್ಳಬೇಕು ಅಂತ ಎಲ್ಲ ಸಾಧಕರ ಪರವಾಗಿ ಉದ್ಧವ ಪ್ರಶ್ನೆ ಕೇಳ್ತಾನೆ. ಇದನ್ನು ಅರ್ಜುನ ಬೇರೊಂದು ರೀತಿಯಲ್ಲಿ ಹೇಳಿದ್ದ, ಕೇಳಿದ್ದ. ಆಗ ಕೃಷ್ಣ ಉತ್ತರ ಹೇಳಿದ್ದ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯ ಅವ್ಯವಸಾಯಿನಾಂ ಅಂತ. ವ್ಯವಸಾಯಾತ್ಮಿಕ ಬುದ್ಧಿ ಏಕ, ನಿಶ್ಚಯಾತ್ಮಕವಾದ ಬುದ್ಧಿ ಅಂದರೆ ಒಂದೇ. ಬಹುಶಾಖಾ ಹಿ ಅನಂತಾಶ್ಚ ಬುದ್ಧಯ ಅವ್ಯವಸಾಯಿನಾಂ, ನಿಶ್ಚಯ ಮಾಡದವರ ಬುದ್ಧಿ ಹಲವಾರು ರೀತಿಯಲ್ಲಿ ಓಡಿ ಗೊಂದಲಕ್ಕೊಳಗಾಗಿ ಒದ್ದಾಡಿ ಕಡೆಗೆ ಗುರಿಯನ್ನು ಮುಟ್ಟದೆ ಸೋತು ಹೋಗ್ತದೆ ಅಂತ ಕೃಷ್ಣ ಅಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದ. ಅದನ್ನು ಇನ್ನಷ್ಟು ವಿಸ್ತರಿಸುವಂತೆ ಬೇರೆ ಬೇರೆ ಆಯಾಮಗಳಲ್ಲಿ ಆ ಶ್ಲೋಕದ ಅರ್ಥ ತೆರೆದುಕೊಳ್ಳುವ ಹಾಗೆ ಉದ್ಧವನ ಪ್ರಶ್ನೆ ಇಲ್ಲಿದೆ. ಇಷ್ಟು ದೀರ್ಘವಾದ ಪೀಠಿಕೆಯೊಂದಿಗೆ ಇನ್ನೊಮ್ಮೆ ಉದ್ಧವನ ಪ್ರಶ್ನೆಯನ್ನು ಓದ್ತೇನೆ, ಆಗ ಸ್ಫುಟ ಆಗುತ್ತೆ. ವದಂತಿ ಕೃಷ್ಣ ಶ್ರೇಯಾಂಸಿ ಬಹೂನಿ ಬ್ರಹ್ಮವಾದಿನಃ ತೇಷಾಂ ವಿಕಲ್ಪ ಪ್ರಾಧಾನ್ಯಂ ಉತಾಹೋ ಏಕ ಮುಖ್ಯತಾ ಕೃಷ್ಣ ಅಂದ. ಕೃಷ್ಣ ಬ್ರಹ್ಮವಾದಿನಃ ದೇವರನ್ನು ಕುರಿತು ಹೇಳುವವರು, ದೇವರನ್ನು ಕುರಿತು ಕಂಡವರು. ಬಹೂನಿ ಶ್ರೇಯಾಂಸಿ ವದಂತಿ, ಶ್ರೇಯಸ್ಸು ಅಂದರೆ ಮೋಕ್ಷ ಸಾಧನ ಅಂತ. ಮೋಕ್ಷ ಸಾಧನವಾದ ಅನೇಕ ದಾರಿಗಳನ್ನು ಹೇಳ್ತಾರೆ. ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಅಂತ ಎರಡುಂಟು. ಪ್ರೇಯಸ್ಸು ಅಂತ ಹೇಳಿದರೆ ಈ ಲೋಕದ ಭೋಗ, ಭಾಗ್ಯ, ಕೀರ್ತಿ, ಪ್ರತಿಷ್ಠೆ ಮೊದಲಾದವುಗಳು. ಶ್ರೇಯಸ್ಸು ಅಂತಂದರೆ ಆ ಲೋಕದ ಕೀರ್ತಿ, ಪ್ರತಿಷ್ಠೆ ಮೊದಲಾದವುಗಳು. ನಿನ್ನ ಶ್ರೇಯೋಭಿಲಾಷಿ ಅಂತ ಹೇಳೋ ಬದಲು ಪ್ರೇಯೋಭಿಲಾಷಿ ಅಂತ ಹೇಳಿದ್ರೆ ಒಳ್ಳೆಯದಿರುತ್ತೋ ಏನೋ, ಯಾಕೆಂದರೆ ಇವನು ಯಾವುದು ಶ್ರೇಯಸ್ಸಾಧನ ಅಂತ ನಮಗೆಲ್ಲ ಗೊತ್ತಿರುತ್ತೆ, ದೇವ್ರಿಗೆ ಗೊತ್ತಿರುತ್ತಷ್ಟೆ, ಅಥವಾ ಜ್ಞಾನಿಗಳಿಗೆ ಗೊತ್ತಿರಬಹುದು. ನಾವು ಇಲ್ಲಿ ನಮ್ಮ ಶ್ರೇಯೋಭಿಲಾಷಿಗಳು ಅಂತ ಹೇಳೋದನ್ನು ಹಿತಚಿಂತಕರು ಅಂತ ಬೇರೆ ಹೇಳ್ಬೋದು, ಯಾಕೆಂದರೆ ಹಿತವನ್ನು ಚಿಂತನೆ ಮಾತ್ರ ಮಾಡ್ತೇವೆ, ಸ್ಪಷ್ಟ ಗೊತ್ತಿಲ್ಲ ಅಂತ ಅರ್ಥ ಆಗತ್ತೆ. ಶ್ರೇಯೋಭಿಲಾಷಿಗಳು ಅಂತ ಹೇಳಿದರೆ ಶ್ರೇಯಸ್ಸು ಅಂದರೆ ಮೋಕ್ಷ ಸಾಧನ, ಮೋಕ್ಷ ಸಾಧನ ಆಗಲಿ ಅಂತ ಹೇಳಿ ಚಿಂತನೆ ಮಾಡಿದವರು ಅಂತ ಅರ್ಥ. ಬಹೂನಿ ಕೃಷ್ಣ ಶ್ರೇಯಾಂಸಿ ವದಂತಿ ಬ್ರಹ್ಮವಾದಿನಃ, ಬಹಳ ಶ್ರೇಯಸ್ಸಿನ ಬಗ್ಗೆ ಮಾತನಾಡ್ತಾರೆ. ಇದು ಮೋಕ್ಷದ ದಾರಿ, ಇದು ಮೋಕ್ಷದ ದಾರಿ, ಇದು ಮೋಕ್ಷದ ದಾರಿ ಅಂತ. ತೇಷಾಂ ವಿಕಲ್ಪ, ಅದು ಆಪ್ಷನಲ್ಲೋ, ಇದನ್ನು ತೆಗೆದುಕೊಂಡರೂ ಮೋಕ್ಷಕ್ಕೆ ಹೋಗ್ತೇವೆ, ಇದನ್ನು ತೆಗೆದುಕೊಂಡರೂ ಮೋಕ್ಷಕ್ಕೆ ಹೋಗ್ತೇವೆ, ಇಲ್ಲಿಯೂ ಮೋಕ್ಷಕ್ಕೆ ಹೋಗ್ತೇವೆ ಅಂತ ಆಪ್ಷನಲ್ಲೋ. ಪ್ರಾಧಾನ್ಯಂ ಅಥವಾ ಇದು ಪ್ರಧಾನ ಅಂತನೋ,
ಏಕಮುಖ್ಯತಾ ಒಂದನ್ನು ಮಾತ್ರ ಸ್ವೀಕರಿಸಬೇಕು ಅಂತನ್ನುವ ಡೌಟ್ ನನಗಿದೆ ಅಂತಾನೆ ನಮ್ಮ ಕ್ಷೇಮೇಂದ್ರ. ಚತುರ್ವರ್ಗ ಸಂಗ್ರಹ ಅಂತ ಒಂದು ಗ್ರಂಥ ಬರೆದಿದ್ದಾನೆ. ಅದರಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ನಾಲ್ಕರ ಬಗ್ಗೆ ಅವನ ತುಂಡು ಚಿಂತನೆಗಳು ಇದೆ. ಆ ಗ್ರಂಥವೇ ಬಹಳ ಚಿಕ್ಕದು. ಅದರಲ್ಲಿ ಅವನೊಂದು ಮಾತಾಡ್ತಾನೆ, ಸಂಶಯ ಅಂತನ್ನುವ ಬೀಜಕ್ಕೆ ಜಿಜ್ಞಾಸೆ ಎನ್ನುವ ಮರ, ಆ ಜಿಜ್ಞಾಸೆ ಎನ್ನುವ ಮರಕ್ಕೆ ಎರಡು ಫಲ, ಒಂದು ಮೋಕ್ಷ, ಇನ್ನೊಂದು ಅಂತರಾಳ ಅಂತ. ಸಂಶಯ ಅನ್ನೋದು ಬೀಜ, ಈ ಆಚೆ ಇರತಕ್ಕಂತಹ ಒಂದು ಸುಖ ಅದನ್ನು ಪಡಿಬೇಕು, ಅದು ಇದೆಯೋ ಇಲ್ವೋ ಅಂತ ಸಂಶಯ ಶುರು ಆಗಿ ಅದರ ಅನುಭವ ನಿಧಾನಕ್ಕೆ ಬಂದು ಆ ಮೋಕ್ಷದ ದಾರಿಯಲ್ಲಿ ಸಾಗುತ್ತಾನೆ. ಬೇರು ಅಥವಾ ಬೀಜ, ಬೀಜವೇ ತಾನೇ ಬೇರಾಗುತ್ತೆ ಆಮೇಲೆ ನಿಧಾನವಾಗಿ. ತಥಾಚ ಆ ತರಹ ಆ ಸಂಶಯ ಇಲ್ಲಿ ಬೇಸಿಕ್ ಆಗಿ ಇದೆ. ತೇಷಾಂ ವಿಕಲ್ಪ ಪ್ರಾಧಾನ್ಯಂ, ಈ ಎಲ್ಲ ಮೋಕ್ಷ ಸಾಧನದ ಮಾರ್ಗಗಳು ಪ್ರಧಾನವೋ ಆಪ್ಷನಲ್ಲೋ ಏಕಮುಖ್ಯತ, ಒಂದು ಮಾತ್ರ ಇಂಪಾರ್ಟೆಂಟು, ಉಳಿದದ್ದೆಲ್ಲ ನಾನ್ ಇಂಪಾರ್ಟೆಂಟ್ ಆ ತರಹವು. ಅದಕ್ಕೆ ಕೃಷ್ಣ ಭವತೋದಾಹೃತ ಸ್ವಾಮಿನ್ ಭಕ್ತಿ ಯೋಗೋನಪೇಕ್ಷಿತ. ಆದರೆ ಕೃಷ್ಣ ಹೀಗಿರಬೇಕಾದ್ರೆ ನೀನು ಭಕ್ತಿಯನ್ನು ಹೇಳಿದೆ, ಇದು ಅನಪೇಕ್ಷಿತ, ಬೇರೆ ಯಾವುದನ್ನು ಬಯಸೋಲ್ಲ. ನಿರಸ್ತ ಸರ್ವತಸಂಗಂ ಏನ ತ್ವಯ್ಯ ವಿಷೇನ್ಮನಃ, ಎಲ್ಲದರಲ್ಲಿ ಒಳ್ಳೆಯದು ಶುಭ ಅನ್ನುವ ನಿಶ್ಚಯವನ್ನು ಬಿಟ್ಟು, ಮನಃ ತ್ವಯ್ಯ ಆವಿಷೇತ್, ನಿನ್ನಲ್ಲಿ ನನ್ನ ಮನಸ್ಸು ತೊಡಗುತ್ತೆ. ಅದಕ್ಕೆ ಕೃಷ್ಣ ಹೇಳಿದ, ಈ ದಾರಿಗಳನ್ನೆಲ್ಲ ತಿಳಿಬೇಕು ಅಂತಂದರೆ ಶಬ್ದದ ಮೂಲಕವೇ ತಿಳಿಬೇಕು. ಶಬ್ದದಲ್ಲಿ ಎರಡು ತರಹ ಇದೆ, ಪೌರುಷೇಯವಾದ ಶಬ್ದ, ಅಪೌರುಷೇಯವಾದ ಶಬ್ದ ಅಂತ. ಅತೀಂದ್ರಿಯವಾದ ಪದಾರ್ಥಕ್ಕೆ ಈಗ ಸದ್ಯಕ್ಕೆ ನಮಗೆ ಇರುವ ಏಕೈಕವಾದ ಮಾರ್ಗ ಅಂತಂದರೆ ಶಬ್ದ, ಒಂದೇ ಮೀಡಿಯ. ಸ್ವರ್ಗ ನರಕ ಅದು ಹೇಳಿದ ಮೇಲೆ ನಮಗೆ ಲೋಕದಲ್ಲಿ ಕಾಣುವ ಇದಕ್ಕಿಂತಲೂ ತೀವ್ರವಾದದ್ದಿರಬೇಕು ಅಂತ ಅನ್ನಿಸುತ್ತೆ. ಆದರೆ ಇದಮಿತ್ಥಂ ಅಂತ ಹೇಳಿ ಇರಲ್ಲ. ಇದು ಹೀಗೆ ನರಕವನ್ನು ನೋಡಿ ಬಂದಿದ್ದೇವೆ ಇಲ್ಲ ಊಹೆ. ಆ ಸಂಸ್ಕಾರದಿಂದ ಕೆಲವರು ಕೆಲಸ ಮಾಡ್ತಾರೆ. ಈ ಅತ್ಯಂತ ಬೀಭತ್ಸವನ್ನು ತೋರಿಸಬೇಕು, ಸೃಷ್ಟಿ ಮಾಡಬೇಕು, ಬರಿಬೇಕು ಅಂತಂದರೆ ಆ ಹಿಂದಿನ ಸಂಸ್ಕಾರ ಕೆಲಸ ಮಾಡುತ್ತೆ ಕೆಲವೊಮ್ಮೆ. ಅದಕ್ಕಾಗಿ ಈಗ ಸದ್ಯಕ್ಕೆ ಇರೋದು ಶಬ್ದ ಒಂದೇ. ಆ ಶಬ್ದ ವಿಶೇಷದ ಬಗ್ಗೆ ಕೃಷ್ಣ ವಿಸ್ತಾರವಾಗಿ ಹೇಳ್ತಾನೆ. ನಂತರ ಕ್ರಮವಾಗಿ ಏನು ಅರ್ಥೈಸಿಕೊಂಡ್ರು ಎಲ್ಲ ಅದನ್ನು ನಾವು ನೋಡ್ತೇವೆ. ಕಾಲೇನ ನಷ್ಟ ಪ್ರಳಯೇ ವಾಣಿ ಎಂ ವೇದ ಸಂಜ್ಞಿತ ಮಯಾದೋ ಬ್ರಹ್ಮಣೇ ಪ್ರೋಕ್ತ ಧರ್ಮೋ ಯಸ್ಯ ಮದಾತ್ಮಕ. ಪ್ರಳಯೇ, ಪ್ರಳಯದಲ್ಲಿ ವೇದ ಎನ್ನುವ ಮಾತು ಕಣ್ಮರೆಯಾಗಿತ್ತು, ಯಾವ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಪ್ರಳಯದಲ್ಲಿ ಏನೂ ಇರಲ್ಲ, ವೇದ ಹೇಳಿದ್ದರ ಕ್ರಿಯೆ, ವೇದದ ವಿಧಿ ಎಲ್ಲಿಂದ ಕಾಣಬೇಕು? ಕಾಣೋದೇ ಇಲ್ಲ. ಕಾಲೇನ ನಷ್ಟ ಪ್ರಳಯೇ ವಾಣೀಯಂ, ಕಾಲೇನ ನಷ್ಟ, ಪ್ರಳಯ ಕಾಲದಲ್ಲಿ ನಷ್ಟವಾಗಿದೆ, ಕಣ್ಮರೆಯಾಗಿತ್ತು, ಅದರ ಅಪ್ಲಿಕೇಶನ್ ಇರಲಿಲ್ಲ, ಅದನ್ನು ಸ್ಟಡಿ ಮಾಡುವವರಿರಲಿಲ್ಲ, ಅದನ್ನು ಉಚ್ಚಾರ ಮಾಡುವವರಿರಲಿಲ್ಲ, ಯಾರೂ ಇರಲಿಲ್ಲ. ನನ್ನ ಬುದ್ಧಿಸ್ಥಿತವಾದ ಅದನ್ನು ಮಯಾದವು ಬ್ರಹ್ಮಣೇ ಪ್ರೋಕ್ತ ಧರ್ಮೋ ಯಸ್ಯ ಮದಾತ್ಮಕ. ನಾನು ಈ ಮೊದಲು ಅದನ್ನು ಬ್ರಹ್ಮನಿಗೆ ಹೇಳಿದೆ, ಮೊದಲು ನಾನು ಹೇಳಿದ್ದು ಬ್ರಹ್ಮನಿಗೆ, ಬ್ರಹ್ಮನನ್ನು ಮೊದಲ ಕಂದ, ಅವನಿಗೆ ನಾನು ಹೇಳಿದ್ದು. ತೇನ ಪ್ರೋಕ್ತ ಚ ಪುತ್ರಾಯ ಮನವೇ ಪೂರ್ವಜಾಯ ಸಾ ತೇನ ಭೃಗ್ವಾದಯೋ ಗೃಹನ್
ಸಪ್ತ ಬ್ರಹ್ಮ ಮಹರ್ಷಯ. ಆ ಬ್ರಹ್ಮ ತನ್ನ ಮೊದಲ ಮಗ ಮನುವಿಗೆ ಹೇಳಿದ. ಮನುವಿನ ಮೂಲಕ ಭೃಗು ಮೊದಲಾದವರು ಸಪ್ತರ್ಷಿಗಳು ಆ ವೇದವನ್ನು ಸ್ವೀಕರಿಸಿದರು. ತೇಭ್ಯೋ ಮುನಿಭ್ಯಸ್ತತ್ಪುತ್ರಾಃ ದೇವದಾನವ ಗುಹ್ಯಕಾಃ. ಆ ಮುನಿಗಳಿಂದ ಕೆಲವು ದೇವತೆಗಳು, ದಾನವರು, ಯಕ್ಷರು, ಮನುಷ್ಯ ಸಿದ್ಧಗಂಧರ್ವಾಃ ಸವಿದ್ಯಾಧರ ಚಾರಣಾಃ. ಮನುಷ್ಯರು, ಗಂಧರ್ವರು, ಸಿದ್ಧರು, ಚಾರಣರು ಇವರೆಲ್ಲ ಸ್ವೀಕಾರ ಮಾಡುದು. ಕಿನ್ ದೇವಾ ಕಿನ್ನರಾನಾಗಾಃ ಯಕ್ಷರಕ್ಷ ಪಿಶಾಚಕಾಃ. ಕಿನ್ ದೇವರು, ದೇವತೆಗಳು ಹೌದಾ ಅಲ್ವಾ ಅಂತ ಡೌಟ್ ಬರುವವರು ಕಿನ್ ದೇವರು. ಕಿನ್ನರರು, ಮನುಷ್ಯರು ಹೌದಲ್ವಾ ಅಂತ ಡೌಟ್ ಬರುವವರು ಕಿನ್ನರರು. ನಾಗಾಃ ರಾಕ್ಷಸರು, ಕಿಂ ಪುರುಷರು, ಗಂಡಸು ಹೌದಾ ಅಲ್ವಾ ಅಂತ ಡೌಟ್ ಬರುತ್ತೆ ಅಂಥವರು. ಬಹ್ವ್ಯಸ್ತೇತಾಂ ಪ್ರಕೃತಯ ರಜಸತ್ವತಮೋ ಭುವ. ಹೀಗೆ ಬೇರೆ 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 ತರಹದವರು. ಕೆಲವೊಬ್ಬರು ಸಾತ್ವಿಕರು, ಕೆಲವೊಬ್ಬರು ಅರೆ ಸಾತ್ವಿಕರು, ಕೆಲವೊಬ್ಬರು ಕಾಲಿಕ ಸಾತ್ವಿಕರು, ಕೆಲವೊಬ್ಬರು ಪೂರ್ತಿ ರಾಜಸರು, ಕೆಲವರು ಸಾತ್ವಿಕ ರಾಜಸರು. ಈ ಸ್ವಭಾವದ ವೈಶಿಷ್ಟ್ಯದಿಂದ ಅನೇಕ ರೀತಿಯಾದ ಸ್ವಭಾವವನ್ನು ಹೊಂದಿರುವವರು ಇವರೆಲ್ಲರೂ ಕೂಡ ವೇದವನ್ನು ಸ್ವೀಕರಿಸಿದರು. ಇಲ್ಲಿ ನಮಗೆ ಬರುವ ಸಂದೇಹ ಒಂದು, ಮನವೇ ಪೂರ್ವಜಾಯಸ ಅಂತ ಇದೆ. ಮೊದಲ ಮಗ ಮನು ಹೌದಾ? ಬ್ರಹ್ಮದೇವರ ಮೊದಲ ಮಗ ಮನುವ? ಯಾಕೆ ಅಂದರೆ ಬ್ರಹ್ಮದೇವರ ಮೊದಲ ಮಗ ರುದ್ರ, ಆಮೇಲೆ ಸನಕಾದಿಗಳು ಅಂತ ನಾವು ನೋಡುತ್ತೇವೆ. ಅಥರ್ವಣೋಪನಿಷತ್ತಿನಲ್ಲಿ ಸಬ್ರಹ್ಮ ವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ ಅಥರ್ವ ಯಜ್ಯೇಷ್ಠ ಪುತ್ರಾಯ ಪ್ರಾಹ. ಹಿರಿಯ ಮಗನಾದ ಅಥರ್ವನಿಗೆ ಹೇಳಿದ್ದು ಅಂತ ನಾವು ನೋಡ್ತೇವೆ. ನೀವು ಒಂದೊಂದು ಸರ್ತಿ ಒಬ್ಬೊಬ್ಬನನ್ನು ಹಿರಿಯನನ್ನಾಗಿ ಮಾಡ್ತೀರಾ. ಒಮ್ಮೆ ಮನು ಹಿರಿಯ ಮಗ ಆಗ್ತಾನೆ, ಒಮ್ಮೆ ಅಥರ್ವ ಹಿರಿಯ ಮಗ ಆಗ್ತಾನೆ, ಒಮ್ಮೆ ರುದ್ರ ಹಿರಿಯ ಮಗ ಆಗ್ತಾನೆ. ಇದು ಏನು ಕಥೆ? ಆಗ ಆಚಾರ್ಯರು ಬಂದರು, ರುದ್ರಮಿಂದ್ರಂ ಕುಮಾರಂಚ ವಿನೈವಾನ್ಯಾಗ್ರಜೋ ಮನುಹು ಮನುಹು ಬ್ರಹ್ಮಪುತ್ರೇಶ್ವಾದಿಸೃಷ್ಟೌ ಅನ್ಯಥಾತ್ವಂ ಪುನರ್ಜನೇಹೇ. ಮೊದಲ ಯುಗದಲ್ಲಿ ಸೃಷ್ಟಿಗೆ ತೊಡಗುವಾಗ ರುದ್ರದೇವರು ಹುಟ್ಟುತ್ತಾರೆ, ಆಮೇಲೆ ಸನಕಾದಿಗಳು, ಕೆಲವೊಂದು ಮನ್ವಂತರದಲ್ಲಿ ಅಥರ್ವ. ಈ ರೀತಿ ಮೊದಲ ಮಗ ರುದ್ರನೇ. ಮತ್ತೆ ಇಲ್ಲಿ ಆ ರೀತಿ ಹೇಳಿದ್ರಲ್ಲ ಪೂರ್ವಜಾಯ ಅಂತ, ಇಷ್ಟು ಜನ ಬಿಟ್ಟು ಪೂರ್ವಜ. ಎಷ್ಟು ಜನ ಬಿಟ್ಟು? ವಿನೈವ ಅನ್ಯಾಗ್ರಜೋ ಮನುಹು, ರುದ್ರ, ಇಂದ್ರ, ಕುಮಾರ. ರುದ್ರ ಗೊತ್ತಿದೆ, ಪಂಚಮುಖ. ಇಂದ್ರ ಮನೋಭಿಮಾನಿ, ಪುರಂದರ. ಇನ್ನು ಕುಮಾರ, ಕುಮಾರ ಹೇಳಿದ್ರೆ ಷಣ್ಮುಖ, ಆರ್ಮುಗ, ಆರ್ಮೋರಯವ. ಈ ಮೂರು ಜನರನ್ನು ಬಿಟ್ಟು ಅನ್ಯಾಗ್ರಜ. ಅವರ ಕ್ರಮ ಹಾಗೇ ಇದೆ, ತಾರತಮ್ಯದ ಕ್ರಮ ಹಾಗೇ ಇದೆ. ಅದರಿಂದಾಗಿ ಮನುಹು ಬೇರೆಯವರ ಅಣ್ಣ ಮನು ಆಗ್ತಾನೆ. ಬ್ರಹ್ಮಪುತ್ರೇಶ್ವಾದಿ ಸೃಷ್ಟವು ಅನ್ಯಥಾತ್ವಂ ಪುನರ್ಜನೇಹೇ. ಮತ್ತೆ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆಯವರು ದೊಡ್ಡ ಮಗ ಆಗ್ತಾರೆ, ಆದರೆ ಮೊದಲನೆಯ ಮನ್ವಂತರದಲ್ಲಿ ಮತ್ತೆ ಮೊದಲನೆಯ ಯುಗದಲ್ಲಿ ಯಾರು ಮೊದಲ ಮಗ ಆಗ್ತಾನೆ ಅವನೇ ಮೊದಲ ಮಗ. ಆ ಮೊದಲ ಮಗ ರುದ್ರ ಮಾತ್ರ. ಈ ಹಿನ್ನೆಲೆಯಲ್ಲಿ ಮನು ಪೂರ್ವಜ ಅಂತ ಹೇಳಿದರೆ ಮನುಷ್ಯರ ಪೂರ್ವಜ ಅಂತ. ಅಂದರೆ ಮನುಷ್ಯರಿಗೆ ಮಾನವ ಅಂತ ಹೆಸರು,
ಆಮೇಲೆ ಅವರು ಮ್ಯಾನ್ ಅಂತ ಕರೀತಾರೆ, ಆಮೇಲೆ ಮನುಷ್ಯ ಅಂತ ಕರೀತಾರೆ, ಇದಕ್ಕೆಲ್ಲ ಏನು ಮನುಜ ಅಂತ ಕರೀತಾರೆ, ಇದಕ್ಕೆಲ್ಲ ಏನು ಕಾರಣ ಅಂತ ಗೊತ್ತಿರಬಹುದು. ಮನುವಿನ ಪೀಳಿಗೆಯವರು ಮಾನವರು, ಮನುವಿನ ಶಾಸನವನ್ನು ಪಡೆಯುವವರು ಮನುಷ್ಯರು, ಮನುವಿನ ಸಂತತಿ ಮನುಜ. ಈ ರೀತಿ ಮನುಜ ಮಾನವ ಮನುಷ್ಯ ಅಂತಲಿಕ್ಕೆಲ್ಲ ಮನುವಿನ ಸಂಬಂಧದಿಂದ ಆ ಶಬ್ದ ಅವರನ್ನು ಪ್ರತಿಪಾದನೆ ಮಾಡುತ್ತೆ. ಇದು ಗೊತ್ತಿಲ್ಲದೆ ನಮ್ಮ ಬುದ್ಧಿಲದ್ದಿ ಜೀವಿಗಳು ಮನುಸ್ಮೃತಿಯಲ್ಲಿ ಮಾನವೀಯತೆಯೇ ಇಲ್ಲ ಅಂತಾರೆ. ಒಂದು ರೀತಿ ಸಕ್ಕರೆಯಲ್ಲಿ ಸಕ್ಕರೆಯೇ ಇಲ್ಲ ಅಂತ ಹೇಳಿದ ಹಾಗೆ ಆಗತ್ತೆ. ಏನು ಮಾಡೋಣ? ಇತಿ ಸ್ಕಾಂದೆ, ಹೀಗೆ ಸ್ಕಾಂದದಲ್ಲಿ ಇದೆ. ಆದಿ ಸೃಷ್ಟೌ ಪೂರ್ವಜಾಯೇತೇಧಿ ಕಾಸ್ತರ್ವದಾ ಗುಣೈ ಅನಾದ್ಯನಂತ ಕಾಲೇಚು ಮುಕ್ತಾವಪಿ ಯಥಾಕ್ರಮಂ. ಮತ್ತೆ ಇವರಲ್ಲಿ ಸ್ವಭಾವದ ತಾರತಮ್ಯವನ್ನು ಹೇಗೆ ಚಿಂತನೆ ಮಾಡಬೇಕು ಅಂದರೆ, ಆರಂಭದ ಸೃಷ್ಟಿಯಲ್ಲಿ ಯಾರು ಮೊದಲು ಹುಟ್ಟಿರ್ತಾರೋ ಅವರೇ ಗುಣಗಳಿಂದ ಮಿಗಿಲು, ನಂತರದಲ್ಲಿ ವೇರಿ ಆಗ್ತಾ ಇರುತ್ತೆ. ತಥಾಚ ತೇನ ಪ್ರೋಕ್ತಾಚ ಪುತ್ರಾಯ ಮನವೇ ಪೂರ್ವಜಾಯತ. ಮನುಷ್ಯರೆಲ್ಲರ ಪೂರ್ವಜ ಮನುವಿಗೆ ಬ್ರಹ್ಮದೇವರು ಹೇಳಿದ್ದು, ಭೃಗು ಮೊದಲಾದವರಿಗೆ ಅವನಿಂದಲೇ ಸಂದದ್ದು. ಯಾಭಿರ್ಭೂತಾನಿ ಭಿದ್ಯಂತೆ ಭೂತಾನಾಂ ಮತಯಸ್ತಥಾ ಯಥಾ ಪ್ರಕೃತಿತರ ವೇಚಾಂ ಚಿತ್ರಾವಾಚಸ್ರವಂತಿ. ನೀರನ್ನು ಕೊಡದಲ್ಲಿ ತುಂಬುತ್ತೇವೆ, ಕೆಳಗಡೆ ತೂತಿದ್ರೆ ನೀರು ನಿಲ್ಲೋದೇ ಇಲ್ಲ, ಸೋರಿ ಹೋಗುತ್ತೆ. ಸ್ವಲ್ಪ ಮೇಲ್ಗಡೆ ತೂತಿದ್ರೆ ಸ್ವಲ್ಪ ಅಲ್ಲಿಯ ತನಕ ನೀರಿರುತ್ತೆ, ಕಂಠದ ಬಳಿ ತೂತಿದ್ರೆ ಹೊಟ್ಟೆಯ ತನಕ ನಿಂತಿರುತ್ತೆ. ಈ ರೀತಿ ಚಿತ್ರ ವಾಚ ಸ್ರವಂತಿ, ಅವರವರ ಜಾರುವಿಕೆ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ಜಾರತ್ತೆ. ಯಾವಿರ್ಭೂತಾನಿ ಭಿದ್ಯಂತೆ, ಇಷ್ಟೊಂದು ಜನರ ವೈವಿಧ್ಯ ಏನು ಅಂದರೆ, ಬುದ್ಧಿಯಲ್ಲಿರುವ ವೈವಿಧ್ಯವೇ ವೈವಿಧ್ಯಕ್ಕೆ ಕಾರಣ. ಬುದ್ಧಿಯಲ್ಲಿ ವೈವಿಧ್ಯ ಇಲ್ಲದಿದ್ದರೆ ವೈವಿಧ್ಯವೇ ಇರಲ್ಲ ಮನುಷ್ಯರಲ್ಲಿ. ಮನುಷ್ಯರಲ್ಲಿ ವೈವಿಧ್ಯ ಇರಬೇಕು ಅಂದರೆ ಬುದ್ಧಿಯಲ್ಲಿ ವೈವಿಧ್ಯ ಇರಬೇಕು. ಒಬ್ಬೊಬ್ಬರು ಒಂದೊಂದನ್ನು ನೋಡುವ ರೀತಿಯೇ ಭಿನ್ನ. ನಮ್ಮ ಭಾಷೆ ಅದರ ಪ್ರವೃತ್ತಿಯಲ್ಲಿ ನೋಡಬಹುದು, ಆ ಕಾಲದ ಪರಿಣಾಮ, ಅದರ ನಿಜವಾದ ಅರ್ಥ, ಯಾವ ಹಿನ್ನೆಲೆಯಲ್ಲಿ ಅದನ್ನು ಬಳಸ್ತಾ ಇದ್ದರು, ಅದನ್ನೆಲ್ಲ ನಾವು ನೋಡಬೇಕು. ಆವಾಗ ಬುದ್ಧಿ ಎಷ್ಟು ವಿಚಿತ್ರವಾಗಿ ಓಡುತ್ತೆ ಅನ್ನೋದು ಗೊತ್ತಾಗತ್ತೆ. ನೋಡ್ರಿ, ತಮಿಳರು ಕಾಫಿ ಸಾಪಾಡ್ರೆ ಅಂತಾರೆ, ಅವ್ರು ಕಾಫಿ ತಿಂತಾರಾ? ಇಲ್ಲ. ಅಂದರೆ ಆ ಪರಿಭಾಷೆ, ಅವರು ಅದನ್ನು ಆ ನಾಣ್ಣುಡಿ ಅಂತ ಒಂದು ಬರಲಿಕ್ಕೆ, ಇಡಿಯಮ್ಸ್ ಒಂದು ಫ್ರೇಮ್ ಆಗಲಿಕ್ಕೆ ಏನೆಲ್ಲ ಅವರಲ್ಲಿ ಪ್ರಭಾವ ಇರುತ್ತೆ ಅವರ ಮನಸ್ಸಿನಲ್ಲಿ ಅನ್ನೋದು ಬಹಳ ಮುಖ್ಯ. ಯುದ್ಧದ ಕಾಲದಲ್ಲಿ ಸೈನಿಕನೊಬ್ಬನನ್ನು ಅರ್ಜೆಂಟಾಗಿ ವೈದ್ಯರ ಹತ್ರ ಕರೆತರತಾ ಇದ್ದಾಗ ಅವನ ಕಾಲಿನ ಹತ್ತಿರ ಇರುವ ಬಕೆಟನ್ನು ಕಡೆಯ ಬಾರಿ ಒದ್ದದ್ದು ಅವನು ಸತ್ತಿದ್ದಾನೆ ಅಂತ ಅರ್ಥ ಬಂದು, ಆಂಗ್ಲರಲ್ಲಿ ಕಿಕ್ಕಿಡಿದ ಬಕೆಟ್ ಅಂದರೆ ಸತ್ತ ಅಂತ ಅರ್ಥ. ಈ ಇಡಿಯಮ್ಸ್ ಫ್ರೇಮ್ ಆಗೋದು ಯಾಕೆ? ವಸ್ತುವನ್ನು ಅವರು ನೋಡುವ ವೈಚಿತ್ರ್ಯದಿಂದ, ನಾಣ್ಣುಡಿ ಅವರು ನೋಡುವ ವೈಚಿತ್ರ್ಯದಿಂದ. ನಾವೊಂದು ಮಾತನಾಡ್ತೇವೆ ಅಂತ ಹೇಳಿದರೆ ಆ ಮಾತಿನಲ್ಲಿ ನಮ್ಮ ಮನೋಭಾವನೆ ಪ್ರತಿಫಲಿಸುತ್ತೆ. ಅಂದರೆ ಪ್ರಜ್ಞಾಪೂರ್ವಕವಾಗಿ ಮಾತನಾಡೋದು, ಗಂಗೋದಕ ಕೊಡಿ ಅಂತ ಸುಮ್ಮನೆ ಅಂತಾರೆ, ದೇವರ ಅಡಿಯಿಂದ ಬಂದ ನೀರು ಅಂತ ಆಳವಾಗಿ ಮನಸ್ಸಿನಲ್ಲಿ ಇರದೇ ಹೋದರೂ ಗಂಗೋದಕ ಹರಿವಾಣ ಹೀಗೆಲ್ಲ ಎಲ್ಲರೂ ಬಳಸಿಬಿಡ್ತಾರೆ. ಹಾಗಲ್ಲ, ಬುದ್ಧಿ ಭಿನ್ನ ಆದ್ದರಿಂದ ಬೇರೆ ಬೇರೆಯ ಭಾಷೆ, ಅದರ ಆ ಭಾಷೆಯ ವ್ಯಾಕರಣ, ವಿನ್ಯಾಸ, ಧಾತುವಿನ ಪ್ರಯೋಗ, ಇವುಗಳೆಲ್ಲ ಡಿಫ್ರೆಂಟ್ ಆಗಿ ಇರುತ್ತೆ.
ಬಹಳ ವಿಚಿತ್ರ. ನೀವು ಒಂದೊಂದು ಭಾಷೆಯನ್ನು ನೋಡ್ತಾ ಹೋಗಿ, ಕನ್ನಡದಲ್ಲೇ ಬೇರೆ ಬೇರೆ ಕಡೆಯ ಭಾಷೆ, ಕೆಲವೊಂದು ಕಡೆ ಗ್ರಾಮೀಣ ಭಾಷೆಯಲ್ಲಿ ಉಂದಿಸೋದು ಅಂತಾರೆ, ನೆನೆಸೋದು ಅಂತ ಅರ್ಥ. ಉಂದಿ ಕ್ಲೇದನೆ ಅಂತ ಹೇಳಿ ಧಾತು. ಪ್ರತಿಯೊಂದು, ಇದು ಒಂದು ನಾನು ಸುಮ್ಮನೆ ಉದಾಹರಣೆ ಅಂತ ಹೇಳಿದ್ದು, ಪ್ರತಿಯೊಂದು ಆಂಗ್ಲರಲ್ಲಿ ತಮಿಳರಲ್ಲಿ ಯಾವುದೇ ಭಾಷೆ, ಜಗತ್ತಿನ ಯಾವುದೇ ಭಾಷೆಯನ್ನು ನೋಡಿ ಈ ವ್ಯತ್ಯಾಸಗಳು. ಅದರಿಂದಾಗಿ ಪ್ರದೇಶ ಭೇದ ಯಾಕೆ ಬಂತು? ಪ್ರದೇಶ ಭೇದದಲ್ಲಿ ಭಾಷಾ ಭೇದ ಯಾಕೆ ಬಂತು? ಅವರು ನೋಡುವ ರೀತಿ ಬೇರೆ, ಅವರು ಚಿಂತನೆ ಮಾಡೋ ರೀತಿ ಬೇರೆ, ಅವರ ಮಿತಿಗೂ ಅದೇ ಕಾರಣ, ಕೆಲವೊಮ್ಮೆ ಅವರ ಶಕ್ತಿಗೂ ಅದೇ ಕಾರಣ. ಅದಕ್ಕಾಗಿ ಕೃಷ್ಣ ಹೇಳ್ತಾನೆ, ಯಾಭಿರ್ಭೂತಾನಿ ಭಿದ್ಯಂತೆ ಭೂತಾನಾಂ ಮತಯಸ್ತಥಾ. ನಾನು ಕೊಟ್ಟದ್ದು ಒಂದೇ ವೇದವನ್ನು, ಒಂದೇ ವೇದ ಪರಂಪರೆಯಲ್ಲಿ ಬರ್ತಾ 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 ಅವರವರ ಚಿಂತನೆಗೆ ತಕ್ಕ ಹಾಗೆ ಸ್ವಲ್ಪ ಉಳ್ಕೊಂಡು, ಸ್ವಲ್ಪ ಹರಿದುಕೊಂಡು, ಸ್ವಲ್ಪ ಇರದೆ, ಸ್ವಲ್ಪ ಅಳಿದು ಎಲ್ಲ ಆಗ್ತಾ ಹೋಯಿತು. ಯಥಾ ಪ್ರಕೃತಿ ಸರ್ವೇಶಾಂ ಚಿತ್ರ ವಾಚಸ್ರವಂತಿ, ಯಥಾ ಪ್ರಕೃತಿ, ಯಥಾ ಪ್ರಕೃತಿ ಸರ್ವೇಶಾಂ, ಅವರವರ ಪ್ರಕೃತಿಗೆ ಅನುಗುಣವಾಗಿ ಈ ಕ್ರಿಯೆ ನಡೆಯುತ್ತೆ. ಯಥಾ ಪ್ರಕೃತಿ ಸರ್ವೇಶಾಂ ವಾಚ ಚಿತ್ರಾಹ ಸ್ರವಂತಿ, ತರತರದ ಮಾತು ಆ ವೇದ ಒಳಗಡೆ ಇದ್ದು ಪರಿಣಾಮ ಆಗಿ ಬೇರೆ ಬೇರೆ ತರಹದ ಮಾತಾಗಿ ಹೊರಗಡೆ ಬರುತ್ತೆ. ಪ್ರತಿಯೊಂದೂ ಕೂಡ ವೇದದ ಹಿನ್ನೆಲೆಯಲ್ಲೇ ಮಾತು ಬದಲಾವಣೆ ಆಗಿರುತ್ತೆ. ಚಂದ್ರನನ್ನು ಸ್ತ್ರೀಲಿಂಗದಲ್ಲಿ ಯಾಕೆ ಕರಿಬೇಕು ಬೇರೆ ದೇಶದವರು? ಚಂದ್ರನ ಒಳಗಡೆ ಭಾರತಿ ಇರ್ತಾಳೆ ಅಂತ ಷಟ್ಪ್ರಶ್ನೋಪನಿಷತ್ತು ಯಾಕೆ ಕಾರಣ ಆಗಿರಬಾರದು ಅದಕ್ಕೆ, ಅವರ ಮಾತಿಗೆ? ರೈರೇವ ಚಂದ್ರಮಾಹ ಅಂತ ಇದೆಲ್ಲ ಕೃಷ್ಣ ಹೇಳೋದು. ಹೀಗೆ ಯಥಾ ಪ್ರಕೃತಿ, ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಚಿತ್ರಾಹ ವಾಚಾಹ ಸ್ರವಂತಿ, ಏವಂ ಪ್ರಕೃತಿ ವೈಚಿತ್ರ್ಯಾತ್ ಭಿದ್ಯಂತೆ ಮತಯೋನೃಣಾಂ ಪಾರಂಪರ್ಯೇಣ ಕೇಶಾಂಚಿತ್ ಪಾಷಂಡ ಮತಯೋಪರೇ. ಈ ತರಹದ ಮಾತು ಡೈವರ್ಟ್ ಆಗದೇ ಇರೋದು ಕೆಲವರ ತಲೆಯಲ್ಲಿ ಮಾತ್ರ ಅಂತಾನೆ ಕೃಷ್ಣ. ಕೇಶಾಂಚಿತ್ ಕೆಲವರ ತಲೆಯಲ್ಲಿ ಬೇರೆ ಆಗಲ್ಲ, ಇನ್ನು ಕೆಲವರ ತಲೆಯಲ್ಲಿ ಪ್ರಕೃತಿ ವೈಚಿತ್ರ್ಯಾದ್ ಭಿದ್ಯಂತೆ, ಅವರವರ ಸ್ವಭಾವ, ಅವರವರ ಪ್ರಭಾವ, ಕಾಲದಿಂದ ದೂರ ಆಗುವಿಕೆ ತತ್ವದಲ್ಲಿ ಬೇರೆ ಬೇರೆ ರೀತಿಯಾದ ಇಂಪ್ರೆಷನ್ನನ್ನು ಕ್ರಿಯೇಟ್ ಮಾಡಿಬಿಡುತ್ತೆ. ಅದು ಹಾಗೆ ಉಳ್ಕೊಳ್ಳೋದಿಲ್ಲ. ಅದಕ್ಕೆ ಮಧ್ವಾಚಾರ್ಯರು ಬರೆದರು, ಅನೇನ ಪಾರಂಪರ್ಯೇಣ ಕೇಶಾಂಚಿದೇವ ದೇವಾನಾಂ, ಕೆಲವರು ಅಂದರೆ ದೇವತೆಗಳು ಅವರ ಬುದ್ಧಿ ಶುದ್ಧವಾಗಿ ಇರುತ್ತೆ, ಇನ್ನು ಉಳಿದವ್ರದೆಲ್ಲ ಪಾಷಂಡ ಮತಯ ಅಪರೆ, ಉಳಿದವ್ರದೆಲ್ಲ ಪ್ರಜ್ಞೆ ಏನೇನೋ ಆಗಿ ಪರಿಸರಕ್ಕೆ ಸಿಲುಕಿ ಅದನ್ನು ದಾಟಿ ಬರಲಿಕ್ಕೆ ಬಹಳ ಪ್ರಯಾಸ ಪಡಬೇಕಾಗತ್ತೆ, ಬಹಳ ಒದ್ದಾಟ ಆಗತ್ತೆ. ಮನ್ಮಾಯಾ ಮೋಹಿತ ಧಿಯ ಪುರುಷಾಹ ಪುರುಷರಷಭಾ ಶ್ರೇಯೋ ವದಂತ್ಯನೇಕಾಂತಂ ಯಥಾ ಕರ್ಮ ಯಥಾ ರುಚಿ. ಮನ್ಮಾಯಾ ಮೋಹಿತ ಧಿಯ, ನನ್ನ ಪ್ರಜ್ಞೆಯಿಂದ ಬುದ್ಧಿಮೋಹಕ್ಕೆ ಒಳಗಾದವರು ಅನೇಕಾಂತಂ ಶ್ರೇಯೋ ವದಂತಿ, ಶ್ರೇಯಸ್ಸಿನಲ್ಲಿ ಆಪ್ಷನ್ಗಳನ್ನು ಹೇಳ್ತಾ ಹೋಗ್ತಾರೆ. ವಸ್ತುತಃ ಆಪ್ಷನ್ ಇಲ್ಲ, ಅವರು ಆ ರೀತಿ ಯೋಚನೆ ಮಾಡಲಿಕ್ಕೆ ಕರ್ಮ ಕಾರಣ, ಅವರ ಅಭಿರುಚಿ ಕಾರಣ. ಧರ್ಮ ಮೇಕೆ ಯಶಶ್ಚಾನ್ಯೇ ಕಾಮಂ ಸತ್ಯಂ ದಮಂ ಶಮಂ ಅನ್ಯೇ ವದಂತಿ ಚಾರ್ಥಂ ವಾ ಐಶ್ವರ್ಯಂ ತ್ಯಾಗ ಭೋಜನಂ.
ಕೇಚಿದ್ ಯಜ್ಞಂ ತಪೋದಾನಂ ವ್ರತಾನಿ ನಿಯಮಾನ್ ನ್ಯಮಾನ್. ನನ್ನ ಮಾಯೆಯಿಂದ ಮೋಹಿತರಾಗಿ ಬೇರೆ ಬೇರೆ ತರಹದ ನಿಲುವನ್ನು ತಾಳ್ತಾರೆ. ಕೆಲವರು ಹೇಳ್ತಾರೆ ಶ್ರೇಯಸ್ಸಿಗೆ ಧರ್ಮವೇ ಕಾರಣ ಅಂತಾರೆ. ಇನ್ನು ಕೆಲವರು ಹೇಳ್ತಾರೆ ಯಶಶ್ಚಾನ್ಯೇ ಕೀರ್ತಿ, ಒಳ್ಳೆ ಕೀರ್ತಿ ಇರಬೇಕು. ಒಳ್ಳೆ ಕೀರ್ತಿ ಇರಬೇಕಾದ್ರೆ ಒಳ್ಳೆ ಕೆಲಸ ಮಾಡಬೇಕು. ಒಳ್ಳೆ ಕೆಲಸ ಮಾಡ್ತಾ ಇದ್ದರೆ ಒಳ್ಳೆ ಹೆಸರಿರುತ್ತೆ. ಒಳ್ಳೆ ಹೆಸರಿರೋ ತನಕ ಶ್ರೇಯಸ್ಸು ಆಗುತ್ತೆ. ಅದರಿಂದಾಗಿ ಚೆನ್ನಾಗಿ ಪರೋಪಕಾರದ ಕೆಲಸಗಳನ್ನು ಮಾಡಬೇಕು, ಲೋಕೋಪಕಾರವನ್ನು ಗೈಯಬೇಕು ಅಂತಾರೆ. ಕಾಮಂ ಸತ್ಯಂ ದಮಂ ಶಮಂ. ಇನ್ನು ಕೆಲವರು ಕಾಮ, ನಮಗೆ ಉತ್ಕಟವಾದ ಒಂದು ಝೀಲ್ ಇರಬೇಕು, ಯಾವುದನ್ನೇ ಆಗಲಿ ಮಾಡಬೇಕು ಅಂತ ಹೇಳಿ ನಮ್ಮ ಡಿ ವಿ ಜಿ ಮತ್ತು ಬಿ ಜಿ ಎಲ್ ಸ್ವಾಮಿಗೆ ಈ ಭಾವನೆ ಇತ್ತು. ಯಾರು ಬೇಕಾದರೂ ಸಜ್ಜನರು, ಯಾರು ಬೇಕಾದರೂ ಮಹಾತ್ಮರಾಗಬಹುದು. ಹಿಡಿದ ಕೆಲಸವನ್ನು ಉತ್ಕಟವಾಗಿ ಮಾಡುವ ಬಯಕೆ ಇರಬೇಕು ಅಷ್ಟೇ. ತಾವು ಏನನ್ನು ಅಂದ್ಕೊಂಡಿರ್ತಾರೆ ಅದನ್ನು ಎಡೆಬಿಡದೆ ಮಾಡಿ ತೀರಿಸಬೇಕು. ಅದೇ ಶ್ರೇಯಸ್ಸಿಗೆ ಕಾರಣ ಅಂತ ಹೇಳಿ ಅವರ ಜ್ಞಾಪಕ ಚಿತ್ರಶಾಲೆಯಲ್ಲಿ ಮತ್ತು ಬಿ ಜಿ ಎಲ್ ಸ್ವಾಮಿ ಅವರು ಕೆಲವೊಂದು ಹೊತ್ತಗೆಗಳಲ್ಲಿ ಅಭಿಪ್ರಾಯ ಪಡ್ತಾರೆ ಕಾಮಂ ಅಂತ ಅವ್ರನ್ನ ಹೇಳಿದ್ದು. ಇನ್ನು ಸತ್ಯಂ, ಇನ್ನು ಕೆಲವರು ಇಲ್ಲ ನೇರವಾದ ನಡವಳಿಕೆ ಇರಬೇಕು, ನೇರವಾದ ನಡವಳಿಕೆ, ನೇರವಾದ ಮಾತು ಇರಬೇಕು. ಇನ್ನು ಕೆಲವರು ಹೇಳ್ತಾರೆ ದಮಂ, ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ಮೋಕ್ಷ ಸಾಧನ, ನಮ್ಮ ಇಂದ್ರಿಯಗಳನ್ನು ಕಟ್ಟಿ ಇಡಬೇಕು ಅಂತ. ಆ ಭಾವನೆ ಇದ್ದವರನ್ನು ನಾವು ನೋಡ್ತೇವೆ ಅಶ್ವಘೋಷನ ಬುದ್ಧ ಚರಿತೆಯಲ್ಲಿ. ಸಿದ್ಧಾರ್ಥ ಏನೋ ಅತೃಪ್ತಿಯಿಂದ ಅರಮನೆಯನ್ನು ತೊರೆದು ಯಾವುದೋ ಋಷಿಗಳ ಹತ್ತಿರ ಹೋಗ್ತಾನೆ. ಅವರು ಬಹಳ ಕಟುವಾಗಿ ಸಾಧನೆ ಮಾಡ್ತಾ ಇರ್ತಾರೆ, ತಲೆಕೆಳಕಾಗಿ ನೇತಾಕಿಕೊಂಡು, ತೀರ ಹಸಿವಾದರೆ ಸಗಣಿಯನ್ನು ತಿಂದು, ಹಸುವಿನ ಸಗಣಿಯನ್ನು ತಿಂದು. ಇನ್ನು ಕೆಲವರು ಗೋಮೂತ್ರವನ್ನು ಮಾತ್ರ ಸ್ವಲ್ಪ ಕುಡಿದು, ಇನ್ನು ಕೆಲವರು ಒಣಗಿದ ಎಲೆಗಳನ್ನು ತಿಂದು ತಪಸ್ಸು ಮಾಡ್ತಾ ಇರ್ತಾರೆ. ಅವನು ಹೋಗಿ ಕೇಳ್ತಾನೆ ಯಾಕೆ ನೀವು ಈ ತರಹ ಕಷ್ಟಪಡ್ತಾ ಇದ್ದೀರಾ ಅಂತ. ಅದಕ್ಕೆ ಆ ಋಷಿಗಳು ಹೇಳ್ತಾರೆ ದಮದಿಂದ ಸ್ವರ್ಗ ಸಿಗತ್ತೆ ಅಂತ. ಇಂದ್ರಿಯ ನಿಗ್ರಹ ಇದ್ದರೆ ಸ್ವರ್ಗ ಸಿಗತ್ತೆ, ಸ್ವರ್ಗದಲ್ಲಿ ಏನು ಸಿಗತ್ತೆ ಅಂತ ಕೇಳ್ತಾನೆ ಸಿದ್ಧಾರ್ಥ. ಎಲ್ಲ ಭೋಗಗಳು ಸಿಗತ್ತೆ, ಅದು ನಿಲ್ಲೇ ಅನುಭವಿಸಬಹುದಲ್ಲ. ಇಂದ್ರಿಯ ನಿಗ್ರಹ ಅನ್ನೋದು ಕೇವಲ ಸ್ವರ್ಗಕ್ಕೆ ಮಾತ್ರ ಸಾಧನ ಆಗೋದಾದರೆ ಯಾಕೆ ಹೀಗಿರಬೇಕು? ಒಂದು ಹಂತದಲ್ಲಿ ಇಂದ್ರಿಯ ನಿಗ್ರಹವನ್ನೇ ಅವನು ಕೂಡ ಪಾಲನೆ ಮಾಡಿ ಎಲ್ಲರೂ ಸನ್ಯಾಸಿಗಳಾಗಬೇಕು ಅಂತ ಹೇಳಿಬಿಡ್ತಾನೆ. ಅದಕ್ಕಾಗಿ ನೀವು ಬೌದ್ಧ ಗ್ರಂಥಗಳಲ್ಲಿ, ಜೈನ ಗ್ರಂಥಗಳಲ್ಲಿ ಆದರೂ ಬಿಟ್ಟರೋ ಅವ್ರ ಗ್ರಂಥಗಳಲ್ಲಂತೂ 500 ಜನ, 600 ಜನ ಒಟ್ಟೊಟ್ಟಿಗೆ ಸನ್ಯಾಸ ತಗೊಂಡ್ಬಿಡ್ತಾ ಇರ್ತಾರೆ. ಅಂದರೆ ಇಂದ್ರಿಯ ನಿಗ್ರಹ ಇರಬೇಕು. ಜೈನ ಗ್ರಂಥಗಳಲ್ಲಿ ಮತ್ತು ಬೌದ್ಧ ಗ್ರಂಥಗಳಲ್ಲಿ ಇದು ಕಾಮನ್ ಎಂಡ್. ಈ ಕಥೆ ಕೊನೆ ಆಗೋದೆ 100,000 ಸನ್ಯಾಸ ತಗೊಂಡ್ಬಿಟ್ರು ಅಂತ. ಅವರೆಲ್ಲರ ಪಕ್ಷದಲ್ಲಿ ದಮ ಅನ್ನೋದು ಶ್ರೇಯಸ್ಸಾಧನ ಅಂತ. ಇನ್ನು ಕೆಲವರು ಶಮ, ಶಮ ಅಂದರೆ ಶಾಂತಿ ಅಂತ. ಕೃಷ್ಣ ಹೇಳುವ ಅರ್ಥದ ಶಮ ಅಲ್ಲ, ಶಾಂತಿ. ಶಾಂತಿ ಅಂತಂದರೆ ಯಾವುದಕ್ಕೂ ಹೋಗದೇ ಇರೋದು, ಆ ಶಮವನ್ನು ಎಲ್ಲಕ್ಕಿಂತ ಮಿಗಿಲು ಅಂತ ಬಿಂಬಿಸಿ ಬಿಡ್ತಾರೆ. ಕೇಚಿತ್ ಯಜ್ಞ ತಪೋದಾನಂ ಅನ್ಯೇ ವದಂತಿ ಸ್ವಾರ್ಥಂ ವಾ ಐಶ್ವರ್ಯಂ ತ್ಯಾಗ ಭೋಜನಂ. ಇನ್ನು ಕೆಲವರು ಹೇಳ್ತಾರೆ ಅನ್ಯೇ ವದಂತಿ ಚ ಸ್ವಾರ್ಥಂ, ತಮಗಾಗಿ ತಾವು ಕೆಲಸ ಮಾಡಿಕೊಳ್ಬೇಕು, ಅದೇ ಶ್ರೇಯಸ್ಸಿನ ಸಾಧನ. ಬಿ ಸೆಲ್ಫಿಶ್, ಏನು ತಪ್ಪು ಅದರಲ್ಲಿ? ನಮ್ಮನ್ನು ನಾವು ನೋಡಿಕೊಳ್ಬೇಕು ಚೆನ್ನಾಗಿ, ಸುಮ್ಮನೆ ಯಾಕೆ ಬೇರೆಯವರಿಗೆ ಕಷ್ಟಪಡಬೇಕು ಅಂತ ಕೆಲವರು ಹೇಳುತ್ತಾರೆ.
ಐಶ್ವರ್ಯಂ, ಇನ್ನು ಕೆಲವರು ಐಶ್ವರ್ಯವೇ ಶ್ರೇಯಸ್ಸಾಧನ, ಇನ್ನು ಕೆಲವರು ತ್ಯಾಗ ಭೋಜನಂ, ಎಲ್ಲವನ್ನು ಬಿಟ್ಟು ಭಿಕ್ಷೆ ಎತ್ತೋದೇ ಮಿಗಿಲು ಅಂತ ಕೆಲವರ ಅಭಿಪ್ರಾಯ ಇದೆ. ಕೇಚಿದ್ ಯಜ್ಞ ತಪೋದಾನಂ ವ್ರತಾನಿ ನಿಯಮಾನ್ ಪರಾನ್, ಕೆಲವರು ಯಜ್ಞವೇ ಮಿಗಿಲು, ತಪಸ್ಸೇ ಮಿಗಿಲು, ನಿಯಮವೇ ಮಿಗಿಲು, ಇದು ಶ್ರೇಯಸ್ಸಾಧನ ಅಂತ ಅವರು ಅಂದ್ಕೊಂಡಿರ್ತಾರೆ. ಆದ್ಯಂತವಂತಯೇ ವೈಶಾಂ ಲೋಕ ಕರ್ಮ ವಿನಿರ್ಮಿತಾ ದುಃಖೋದರ್ಕಾಸ್ತಮೋ ನಿಷ್ಠಾ ಕ್ಷುದ್ರಾನಂದಾಶ್ಚುಚಾರ್ಪಿತಾ. ಆದರೆ ಇವುಗಳನ್ನು ನಾನು ಪ್ರಿಫರ್ ಮಾಡೋಲ್ಲ. ಈ ತರಹ ಮಾಡಿದವರಿಗೆ ಲೋಕವೇ ಸಿಗೋದಿಲ್ಲ ಅಂತ ನಾನು ಹೇಳಲಿಲ್ಲ. ಆದ್ಯಂತವಂತಯೇ ವೈಶಾಂ ಲೋಕಾಹ, ಅವರ ಲೋಕಕ್ಕೆ ಒಂದು ಮಿತಿ ಇದೆ, ಆದಿ ಇದೆ, ಅಂತ್ಯ ಇದೆ. ಆಮೇಲೆ ಅವರು ಮತ್ತೆ ಕೆಳಗಡೆ ಬೀಳುತ್ತಾರೆ. ಲೋಕಾಹ ಕರ್ಮ ವಿನಿರ್ಮಿತ, ಯಾಕೆಂದರೆ ಕರ್ಮದಿಂದ ಗಳಿಸಿದ್ದು, ಕರ್ಮದ ಅವಧಿ ತೀರೋವರೆಗೆ ಆ ಲೋಕದಲ್ಲಿ ಇರ್ತಾರೆ. ಕೆಲವೊಂದಂತೂ ಇಲ್ಲಿ ಇರತಕ್ಕಂಥದ್ದು ದುಃಖ ಉದರ್ಕ, ಮುಂದೆ ದುಃಖವೇ ಬರುವಂಥದ್ದು. ಇದೆಲ್ಲ ಕತ್ತಲಲ್ಲಿ ಇರುವವರ ಮತ. ಕ್ಷುದ್ರಾನಂದ, ಕ್ಷುದ್ರವಾದ ಆನಂದ, ಶುಚಾರ್ಪಿತಾ ದುಃಖಕ್ಕೆ ನಮ್ಮನ್ನು ಒಯ್ಯುವವುಗಳು, ಇದ್ಯಾವುದನ್ನು ನಾನು ಪ್ರಿಫರ್ ಮಾಡೋಲ್ಲ ಅಂತಾನೆ. ಹಾಗಾದರೆ ಇದೆಲ್ಲ ಇರಬೇಕು ಅಂತ ಹೇಳಿ ಗೀತೆಯಲ್ಲಿ ಹೇಳ್ತಾನೆ, ಇದೆಲ್ಲ ಇರಬೇಕು ಅಂತ ಹೇಳಿ ಮುಂದೆ ಶಮೋಮನ್ನಿಷ್ಠತಾ ಬುದ್ಧೇರ್ ಧಮ ಇಂದ್ರಿಯ ನಿಗ್ರಹ ಅಂತೆಲ್ಲ ಕೃಷ್ಣ ಹೇಳ್ತಾ ಇದ್ದಾನಲ್ಲ. ಹಾಗಾದ್ರೆ ಏನರ್ಥ ಇದಕ್ಕೆ? ದೈವೀ ಪ್ರಕೃತಿಯನ್ನು ಹೊಂದಿದವರಿಗೆ ಇದೆಲ್ಲ ಸಹಜವಾಗಿರುತ್ತೆ ಅಂತ ಹೇಳ್ತಾನೆ ಕೃಷ್ಣ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಮದ್ಭಕ್ತಿವರ್ಜಿತೆ ಶ್ರೇಯೋ ಯೇ ಮನ್ಯಂತೆ ದುರಾಚಯಾ ತೇಷಾಮಂತೆ ತಮೋ ಘೋರಂ ಅಂತಂ ಅನಂತಂ ಪ್ರಾಪ್ಯತೆ ಧ್ರುವಂ ಇತಿ ಮಾನ್ಯ ಸಂಹಿತಾಯಾಮ್ ಅಂದರು. ಮದ್ಭಕ್ತಿವರ್ಜಿತೆ ಶ್ರೇಯ, ಇಲ್ಲಿ ಇರೋದು ಈ ಗುಣಗಳನ್ನು ತಪ್ಪು ಅಂತ ಹೇಳ್ತಾ ಇಲ್ಲ. ಈ ಗುಣಗಳ ಹಿಂದೆ ನನ್ನ ಭಕ್ತಿ ಇರಬೇಕು ಅಂತಷ್ಟೆ. ಈ ಗುಣಗಳು ಎಲ್ಲಕ್ಕ ಹೆಚ್ಚಿನ ಜನರಲ್ಲಿ ಇರುತ್ತೆ. ಕೆಲವರು ಧರ್ಮ ಮಾಡಬೇಕು, ಧರ್ಮ ಕಾರ್ಯಕ್ಕಾಗಿ ತಮ್ಮನ್ನು ತೊಡಗಿಸಿಕೊಂಡವರು ಇರ್ತಾರೆ. ದೇವರ ಭಕ್ತಿ ಇಲ್ಲದೆ ಹೋದರೂ ಪರವಾಗಿಲ್ಲ, ಧರ್ಮ ಇರಬೇಕು ಅಂತ. ಇವಾಗ ಅನೇಕ ಜನ ಸರ್ವೀಸ್ ಮೈಂಡೆಡ್ ಇರ್ತಾರೆ, ಸೇವಾ ಮನೋಭಾವ ಅಂತ. ಅವ್ರು ಒಳ್ಳೇದು ಮಾಡಬೇಕಷ್ಟೇ, ಎನ್ ಜಿ ಒಗಳನ್ನು ಕಟ್ಟಿಕೊಂಡು ಅದು ಏನು ಮಾಡ್ತಾರೋ ಕೆಲವರು ಪ್ರಾಮಾಣಿಕವಾಗಿ ಮಾಡ್ತಾರೆ. ಧರ್ಮ ಮೇಕೆ, ಇನ್ನು ಕೆಲವರು ಹೆಸರು ಬರಲಿ ಅಂತ ಹೇಳಿ ದಾನ ಮಾಡ್ತಾರೆ. ಅವ್ರಿಗೇನು ನಂಬಿಕೆ ಅಂತಂದರೆ, ನಮ್ಮ ಹೆಸರು ಇರುವವರೆಗೂ, ನಮ್ಮನ್ನು ನೆನಪಿಸ್ಕೊಳ್ತಾ ಇರುವವರೆಗೂ ನಾವು ಒಳ್ಳೆ ಲೋಕದಲ್ಲಿ ಇರ್ತೇವೆ ಅಂತ. ಅದು ತಪ್ಪಲ್ಲ, ಆದರೆ ಅದನ್ನು ದೇವರಲ್ಲಿ ಭಕ್ತಿಯ ಜೊತೆಗೆ ಅದಿರಬೇಕು ಅಷ್ಟೆ. ಅದನ್ನು ಅವನು ಹೇಳೋದು. ಕಾಮ ತಪ್ಪಲ್ಲ, ಸತ್ಯ ತಪ್ಪಲ್ಲ, ದಮ ತಪ್ಪಲ್ಲ, ಶಮ ತಪ್ಪಲ್ಲ, ಐಶ್ವರ್ಯವನ್ನು ಗಳಿಸೋದು ತಪ್ಪಲ್ಲ. ನ್ಯಾಯಮಾರ್ಗದಲ್ಲಿರಬೇಕು, ಅದು ಸದ್ವ್ಯಯ ಆಗಬೇಕಷ್ಟೆ. ನಮ್ಮ ಭೋಗ ಉಳಿದವರ ಉಪಕಾರ, ಅಷ್ಟಕ್ಕಾದರೆ ಆಯಿತು ಐಶ್ವರ್ಯ. ತ್ಯಾಗ ಭೋಜನ, ಎಲ್ಲವನ್ನು ತ್ಯಾಗ ಮಾಡೋದು, ನೆಲದಲ್ಲೇ ಮಲಗೋದು, ಮನೆ ಮಠಗಳನ್ನು ಬಿಟ್ಟಿದ್ದು ಬಿಡೋದು, ಯಾವುದೋ ಗುಡ್ಡದ ಮೇಲೆ ಹೋಗಿ ಚಳಿ ಮಳೆ ಗಾಳಿಗಳನ್ನು ಪ್ರತಿರೋಧಿಸದೆ ಅದಕ್ಕೆ ಮೈವಡ್ಡಿ ಕೂತು ಬಿಡೋದು, ಆ ತರಹದವರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಅದರ ಹಿಂದೆ ಭಕ್ತಿ ಇರಬೇಕು ಅಂತಷ್ಟೆ, ಅದು ತಪ್ಪು ಅಂತಲ್ಲ. ಅದಕ್ಕೆ ಆದ್ಯಂತವಂತ ಏವೈತಾಮ, ಆ ಎಲ್ಲ ಒಳ್ಳೆಯ ಗುಣಗಳಿಗೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆ ಎಲ್ಲ ಒಳ್ಳೆಯ ಗುಣಗಳೇ, ಆ ಎಲ್ಲ ಒಳ್ಳೆಯ ಗುಣಗಳ ಹಿಂದೆ ನನ್ನಲ್ಲಿ ಭಕ್ತಿ ಇರಬೇಕು. ಮೈಯರ್ಪಿತಾತ್ಮನ ಸತ್ಯೇ ನಿರಪೇಕ್ಷಸ್ಯ ಸರ್ವತಃ ಮದಾತ್ಮಕಂ ಸುಖಂ ಯತ್ತತ್ ಕುತಸ್ತದ್ವಿಷಯಾತ್ಮನಾಂ.
ನನ್ನಲ್ಲಿ ಮನಸ್ಸನ್ನು ಇಟ್ಟು ಬೇರೆ ಯಾವ ದೇವತೆಗಳಿಂದಲೂ ಏನನ್ನೂ ಬಯಸದವನಿಗೆ ನನ್ನಿಂದ ಏನೊಂದು ಸುಖ ಆಗುತ್ತೆ ಆ ಸುಖ ವಿಷಯ ಪದಾರ್ಥದಲ್ಲಿ ತೊಡಗಿದವರಿಗೆ ಏನಾಗುತ್ತೆ ನ ಪಾರಮೇಷ್ಠ್ಯಂ ನ ಮಹೇಂದ್ರಧಿಷ್ಣ್ಯಂ ನ ಸಾರ್ವಭೌಮಂ ನ ರಸಾಧಿಪತ್ಯಂ ನ ಯೋಗ ಸಿದ್ಧೀರ ಪುನರ್ಭವಂ ವಾ ಮೈಯರ್ಪಿತ ಆತ್ಮೇಚ್ಛತಿ ಮದ್ವಿನಾನ್ಯತ್. ಬ್ರಹ್ಮ ಪದವಿಯನ್ನು ಬಯಸೋಲ್ಲ ನನ್ನ ಭಕ್ತ, ಇಂದ್ರಲೋಕವನ್ನು ಬಯಸೋಲ್ಲ, ಚಕ್ರವರ್ತಿಯಾಗಬೇಕು ಅಂತ ಬಯಸೋಲ್ಲ, ರಸಾಧಿಪತ್ಯವನ್ನು ಬಯಸೋಲ್ಲ, ಯೋಗ ಸಿದ್ಧಿಗಳನ್ನು ಬಯಸೋಲ್ಲ, ಅಪುನರ್ಭವಂ ಮೋಕ್ಷವನ್ನೂ ಬಯಸೋದಿಲ್ಲ. ನೋಡಿ, ಬ್ರಹ್ಮದೇವರನ್ನು ನನ್ನ ಭಕ್ತ ಅಲ್ಲ ಅಂತ ಹೇಳಿದಾಗಾಯ್ತಾ? ನಮಹೇಂದ್ರ ಧೀಟ್ಯಂ, ಇಂದ್ರನನ್ನೇ ನನ್ನ ಭಕ್ತ ಅಲ್ಲ ಅಂತ ಆಯಿತು. ಅವರು ಬಯಸಿದ್ದಾರೆ, ಕೊಟ್ಟಿದ್ದೇನೆ ಅನ್ನೋ ಹಾಗೆ. ಸಾರ್ವಭೌಮಂ, ಅಂಬರೀಷಾದಿ ಚಕ್ರವರ್ತಿಗಳನ್ನು ಆಚೆ ಇಟ್ಟಾಗ ಆಗೋಯ್ತು. ನರಸಾಧಿಪತ್ಯಂ, ಬಲಿ ರಸಾತಳದ ಅಧಿಪತಿಯಾಗಿ ಮಾಡಿದ್ದೇ ದೇವರು ಅವನ ಭಕ್ತಿಗೆ ಮೆಚ್ಚಿ. ನ ಯೋಗ ಸಿದ್ಧೀಹಿ, ಅನೇಕ ಯೋಗದ ಸಿದ್ಧಿಗಳು, ಅದ್ಯಾವುದು ಅದನ್ನು ಪಡೆದವರೆಲ್ಲರೂ ಕೂಡ ವೇಸ್ಟ್ ಅಂತ ಹೇಳಿದ ಹಾಗೆ ಅನ್ನಿಸ್ಬಿಡುತ್ತೆ. ಅಪುನರ್ಭವಂ ವಾ, ಎಷ್ಟು ಜನ ಮುಕ್ತರಾಗಿದ್ದಾರೆ ಇದನ್ನು ಕೇಳುವ ಪರೀಕ್ಷಿದ್ರಾಜನು ಮುಕ್ತನಾದ ಅಂತ ಹೇಳಿ ಭೇದೇಕ ಗೇಂದ್ರಧ್ವಜ ಪಾದ ಮೂಲಂ ಅಂತ ಹೇಳ್ತಾರೆ. ಅವರೆಲ್ಲರೂ ಕೂಡ ಭಕ್ತರಲ್ವೇ? ಅಂದರೆ ಭಕ್ತರು ಅದನ್ನು ಅವ್ರು ಬಯಸಲಿಲ್ಲ, ದೇವರು ಕೊಟ್ಟದ್ದು, ಅಷ್ಟೇ ವ್ಯತ್ಯಾಸ. ನ ಪಾರಮೇಷ್ಠ್ಯಂ, ಬ್ರಹ್ಮದೇವರು ಬ್ರಹ್ಮ ಪದವಿಯನ್ನು ಬಯಸಲಿಲ್ಲ. ಅವರಿಗೆ ದೇವರ ಮೇಲಿನ ಭಕ್ತಿ, ದೇವರು ಈ ಕೆಲಸವನ್ನು ಮಾಡಲಿಕ್ಕೆ ಸಾಮರ್ಥ್ಯ ಇದೆ, ಸ್ವಭಾವದಲ್ಲಿ ಆ ತರಹದ ಆಧಿಕ್ಯ ಇದೆ ಅಂತ ಕೊಟ್ಟಿದ್ದು ಅಷ್ಟೇ, ಮತ್ತಿನ್ನೇನಿಲ್ಲ. ಇಂದ್ರನಿಗೆ ಆ ಲೋಕವನ್ನು ಕೊಟ್ಟಿದ್ದು, ಅವನಿಗೆ ಸಾಮರ್ಥ್ಯ ಇದೆ, ಅಷ್ಟು ಸಾಧನೆ ಮಾಡಿದ್ದಾನೆ, ಇಹ ಪರಗಳಲ್ಲಿ ಈ ಭೋಗದ ಸಾಮರ್ಥ್ಯ ಇದೆ ಅಂತ ಅದನ್ನು ಕೊಟ್ಟಿದ್ದೇವಿನಃ ಬೇರೆ ಅಲ್ಲ. ನ ಸಾರ್ವಭೌಮಂ ನರಸಾಧಿಪತ್ಯಂ ನ ಯೋಗ ಸಿದ್ಧೀರ ಪುನರ್ಭಯಂ ವಾ ಮೈಯರ್ಪಿತ ಆತ್ಮೇಚ್ಛತಿ ಮದ್ವಿನಾನ್ಯತ್. ಅವರೆಲ್ಲ ದೇವರನ್ನೇ ಬಯಸಿದ್ದು, ಮೋಕ್ಷವನ್ನು ಮೋಕ್ಷಕ್ಕಾಗಿ ಬಯಸೋದಿಲ್ಲ, ದೇವರ ಪ್ರಸಾದ ಅಂತ ಬಯಸ್ತಾರೆ. ಅದರಿಂದಾಗಿ ನನ್ನಲ್ಲಿ ಭಕ್ತನಾದವನು ಇದ್ಯಾವುದನ್ನು ಬಯಸೋ ಅಲ್ಲ, ನಾನು ಕೊಡೋಲ್ಲ ಅಂತ ಹೇಳಲಿಲ್ಲ. ಅವರವರ ಯೋಗ್ಯತೆ, ಅವರವರ ಸಾಧನೆಗಳನ್ನು ನೋಡಿಕೊಂಡು ಅವರವರಿಗೆ ನಾನು ಕೊಡ್ತೇನೆ, ಆದರೆ ಅವರ್ಯಾರೂ ಅದನ್ನು ಉತ್ಕಟವಾಗಿ ಬಯಸಿರಲಿಲ್ಲ. ನಥಥಾ ಮೇ ಪ್ರಿಯತಮ ಆತ್ಮಯೋ ನಿರ್ನ ಚಂಕರ ನ ಚ ಸಂಕರ್ಷಣೋ ನ ಶ್ರೀ ನೈವಾತ್ಮ ಚ ಯಥಾ ಭವಾನ್. ಉದ್ಧವ, ಆ ವಿಚಾರದಲ್ಲಿ ನನಗೆ ಬ್ರಹ್ಮದೇವರು ಅಷ್ಟು ಪ್ರಿಯರಲ್ಲ. ನಥಥಾ ಮೇ ಪ್ರಿಯತಮ ನಾತ್ಮಯೋನಿಹಿ, ಆತ್ಮಯೋನಿ ಅಂದರೆ ಬ್ರಹ್ಮದೇವರು. ನ ಚ ಶಂಕರ, ರುದ್ರದೇವರು ನನಗೆ ಪ್ರಿಯರಲ್ಲ. ಹಾಗೆ ನ ಚ ಸಂಕರ್ಷಣ, ಬಲರಾಮನೂ ಪ್ರಿಯ ಅಲ್ಲ. ನ ಶ್ರೀಹಿ, ಲಕ್ಷ್ಮಿಯೂ ಪ್ರಿಯಳಲ್ಲ. ಕಡೆಗೇನು, ನನಗೆ ನನ್ನನ್ನು ಕಂಡ್ರೇ ಅಷ್ಟೊಂದು ಪ್ರೀತಿ ಇಲ್ಲ. ನೈವಾತ್ಮ, ಮತ್ತೆ ಯಥಾ ಭವಾನ್, ನೀನು ಎಷ್ಟು ಪ್ರಿಯನೋ ಅಷ್ಟು ಇನ್ಯಾರೂ ಪ್ರಿಯರಲ್ಲ. ಎಲ್ಲರಿಗಿಂತ ಕೃಷ್ಣನಿಗೆ ಪ್ರಿಯನಾದವನು ಉದ್ಧವ ಅಂತ ಹೇಳಬಹುದೇ? ಈ ತರಹ ಎಲ್ಲ ಭಕ್ತರನ್ನು ಕೆಳಗೆ ಮಾಡಬಹುದೇ? ಹಿಂದಿನ ಸಮಗ್ರ ಗ್ರಂಥಗಳಿಗೆ ವಿರೋಧ. ಬ್ರಹ್ಮದೇವರ ಮೇಲೆ ಏನು ಪ್ರೀತಿ, ಸಂಕರ್ಷಣನ ಮೇಲೆ ಏನು ಪ್ರೀತಿ, ಲಕ್ಷ್ಮಿಯ ಮೇಲೆ ಏನು ಪ್ರೀತಿ, ಇದೇನಿದು? ಉದ್ಧವನನ್ನು ಈ ಪರಿ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾರೆ. ಇದು ಅರ್ಥವಾದ ಅಥವಾ ಭಿಕ್ಷುಕ ತೋಷನ್ಯಾಯ ಅಂತ. ದೇವರಿಗೆ ಕ್ರಮವಾಗಿ ಪ್ರೀತಿ ಇರೋದಿಲ್ಲ, ಯೋಗ್ಯತೆಗನುಗುಣವಾಗಿ ಅಂತಲ್ಲ, ಆದರೆ ಕೃಪೆ ಜಾಸ್ತಿ ಅನ್ನುವ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳಿದ್ದು. ಈ ಮಾತನ್ನು ಇನ್ನಷ್ಟು ವಿಸ್ತಾರವಾಗಿ ನಾವು ನಾಳೆ
ನೋಡೋಣ. ಆಚಾರ್ಯರ ಭಾಷ್ಯ ಬಹಳ ದೊಡ್ಡದಿದೆ. ಭಕ್ತರ ಒಳಗಣ ಭಾವಗಳು ಹೇಗಿರುತ್ತೆ, ಅದರ ತಾರತಮ್ಯ ಏನು, ಅದರ ಗ್ರೇಡೇಷನ್ನನ್ನು ಮಾಡೋದು ಹೇಗೆ, ಮಾತು ಹೇಗೆ ರೂಪುಗೊಂಡಿರುತ್ತೆ ಇತ್ಯಾದಿಗಳನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು ಎಲ್ಲರೂ ಸೇರಿ ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾ ಮಮ.